ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಸಾಮರಸ್ಯ ಸಾಮ್ರಾಜ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಇವತ್ತು ಏನು ಸಾಕಷ್ಟು ನಮ್ಮ ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮತ್ತು ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಕಳೆದ 42 ದಿವಸಗಳಿಂದ ಏನು ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳು ಮತ್ತು ಪತ್ರಿಕೆಗಳು ವರದಿಗಳನ್ನು ಮಾಡ್ತಾ ಇವೆ. ಆದರೆ ನಮ್ಮ ಇವತ್ತಿನ ಚರ್ಚೆ ಒಂದು ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಹೋಗ್ತಾ ಇದೆ ವೀಕ್ಷಕರೇ. ಬಹುಶಃ ನಮ್ಮ ಇಡೀ ವ್ಯವಸ್ಥೆ ಏನಿದೆ, ಜನ ಸಮುದಾಯಗಳೇನಿದೆ, ಸಮಾಜ ಏನಿದೆ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಏನಿದೆ, ಇದರಲ್ಲಿ ಬಹಳ ಬಲಿಷ್ಠವಾಗಿರತಕ್ಕಂಥದ್ದು ಮತ್ತು ಸಶಕ್ತವಾಗಿರತಕ್ಕಂಥದ್ದು ಏನಿದೆ, ಅದು ಕೇವಲ ಸಾಮರಸ್ಯ ಮತ್ತು ಸೌಹಾರ್ದತೆಯಿಂದ ಕೂಡಿರುವಂಥದ್ದು ಅನ್ನೋದು ಎಲ್ಲ ಒಂದು ಕಡೆ ಇವತ್ತು ಕಳೆದ ಇಷ್ಟು ದಿವಸಗಳ ನಡುವಿನ ಒಂದು ಏನು ಗುದ್ದಾಟಗಳಿದೆ, ಗದ್ದಲಗಳಿದೆ, ಗಲಭೆಗಳಿದೆ, ಹತ್ಯಾ ಪ್ರಕರಣಗಳಿದೆ, ಇದೆಲ್ಲವನ್ನು ಮೀರಿದ ಒಂದು ಆಶಾವಾದವನ್ನು, ಒಂದು ಬದುಕನ್ನು ನಮ್ಮ ವ್ಯವಸ್ಥೆಯಲ್ಲಿ 90% ಜನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಮುಜುಗರ ಅಥವಾ ಭಯ ಅಂತಹ ವಾತಾವರಣದ ನಡುವೆ ಕೂಡ ನಮ್ಮ ಜನ 90%ಕ್ಕಿಂತಲೂ ಹೆಚ್ಚು ಜನ ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಯಾವಾಗ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯ ನಿಲ್ಲಿಸ್ತದೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇವತ್ತಿನ ಚರ್ಚೆ ಆ ನಿಟ್ಟಿನಲ್ಲಿ ಮುಂದುವರಿಯುತ್ತದೆ. ಇವತ್ತಿನ ಚರ್ಚೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜೊತೆಗೆ ಏನು ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾವು ಈಗಾಗಲೇ ಕೇಳಿರ್ಬೋದು, ಪೇಜಾವರ ಸ್ವಾಮಿಗಳು ಸೌಹಾರ್ದ ಕೂಟವನ್ನು ಮಾಡಿ ಒಂದಷ್ಟು ಗೊಂದಲಕ್ಕೆ ಸಿಲುಕಿಕೊಂಡರು. ಆದರೆ ಇನ್ನೊಂದು ಕಡೆಯಲ್ಲಿ ಮುಸಲ್ಮಾನ್ ಬಾಂಧವರು ಕೂಡ ಒಂದು ಸೌಹಾರ್ದ ಕೂಟಗಳನ್ನು ಹಿಂದೂಗಳ ಜೊತೆಗೆ, ಕ್ರಿಶ್ಚಿಯನ್ರ ಜೊತೆಗೆ ಸೌಹಾರ್ದ ಕೂಟಗಳನ್ನು ಏರ್ಪಡಿಸಿ ಏನು ಸಾಮರಸ್ಯವನ್ನು ಬಯಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಇವತ್ತಿನ ಈ ಗಲಭೆಗಳನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಮ್ಮ ಕರಾವಳಿ ಹೇಗಿರಬೇಕು, ನಮ್ಮ ಕರಾವಳಿಯಲ್ಲಿ ನಡೀತಾ ಇರುವಂಥದ್ದೇನು, ಯಾವ ರೀತಿಯ ಒಂದು ಸಮಾಜದ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ ನಾವೆಲ್ಲರೂ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಕದೀಮಿ ಜಾಮಿಯಾ ಮಸೀದಿ ಉದ್ಯಾವರ ಇದರ ಮಸೀದಿಯ ಸಮಿತಿಯ ಕಾರ್ಯದರ್ಶಿಯಾಗಿರತಕ್ಕಂತಹ ಅಬ್ದುಲ್ ಅಜೀಜ್ ಉದ್ಯಾವರ ಅವರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅರ್ಥದಲ್ಲಿ ನಾವೇನು ಪ್ರಾದೇಶಿಕ ಪಕ್ಷ ಅಂತ ಹೇಳ್ತೇವೆ, ಎಲ್ಲೋ ಒಂದು ಕಡೆ ಸಾಮರಸ್ಯದ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂತಹ ಕಾಪು ಕ್ಷೇತ್ರದ ಮತ್ತು ಉಡುಪಿ ಜಿಲ್ಲಾ JDSನ ಅಧ್ಯಕ್ಷರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ಟಿ ಕಾಪು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ಏನು ನಾವು ಇವತ್ತಿನ ಚರ್ಚೆಯನ್ನು ಮುಂದುವರಿಸಲಿಕ್ಕೆ ಮೊದಲು ಒಂದು ಸಣ್ಣ ಪಿಟಿಕೆಯನ್ನು ಹಾಕ್ತೇನೆ. ಸಾಕಷ್ಟು ಮಾಧ್ಯಮಗಳಲ್ಲಿ ರಾಜಕೀಯವಾಗಿ ಬಣ್ಣಗಳನ್ನು ಪಡ್ಕೊಳ್ತಾ ಚರ್ಚೆಗಳನ್ನು ನಡೆಸ್ತಾ ಇದ್ದೇವೆ ನಾವು. ಎಲ್ಲ ಒಂದು ಕಡೆ ನಮ್ಮ ಮಾಧ್ಯಮಗಳು ಕೂಡ ಅದಕ್ಕೆ ಹೊರತಾಗಿಲ್ಲ. ಎಲ್ಲ ಒಂದು ಕಡೆ ಆ ಕೋಮು ಸಾಮರಸ್ಯವನ್ನು ಕಾಪಾಡುವಲ್ಲಿ ಏನು ಪ್ರಯತ್ನ ಮಾಡ್ತಾ ಇರುವಂಥ ದಿಕ್ಕುಗಳು ಕೂಡ ಬದಲಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ, ತಮ್ಮೆಲ್ಲರ ಗಮನಕ್ಕೂ ಇದೆ. ಖಂಡಿತವಾಗಿಯೂ ಅದನ್ನು ನಾನು ಈ ಸಂದರ್ಭ ವಿಷಾದ ವ್ಯಕ್ತಪಡಿಸ್ತೇನೆ. ಅದರ ಜೊತೆಗೆ ಇವತ್ತು ನಮಗೆ ಕರಾವಳಿಯಲ್ಲಿ ಯಾವ ರೀತಿಯ ಸಾಮರಸ್ಯ ಬೇಕು, ಯಾವ ರೀತಿಯ ರಾಜಕಾರಣಿಗಳು ನಮಗೆ ಬೇಕು, ರಾಜಕಾರಣಿಗಳು ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿಯ ಆಸಕ್ತಿಯನ್ನು ತೋರಿಸ್ಕೊಳ್ಬೇಕು, ಪೊಲೀಸ್ ಇಲಾಖೆ ಅಥವಾ ಇನ್ನು ಯಾವುದೇ ಭದ್ರತೆ ಮತ್ತು ರಕ್ಷಣೆಯ ವಿಚಾರ ಬಂದಾಗ ಇಲಾಖೆಗಳಿಗೆ ಯಾವ ರೀತಿಯ ಅಧಿಕಾರಗಳನ್ನು ಸರ್ಕಾರ ಕೊಡಬೇಕು, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಏನು ಕೋಮು ಸಾಮರಸ್ಯಕ್ಕೆ ಪೂರಕವಾಗಿ ಕದೀಮಿ ಮಸೀದಿಯಲ್ಲಿ ಏನು ಉದ್ಯಾವರದಲ್ಲಿ ಕೋಮು ಸೌಹಾರ್ದವಾಗಿ ಸೌಹಾರ್ದ ಕೂಟವನ್ನು ನಡೆಸಿದ್ದಾರೆ, ಅವರ ಅಭಿಪ್ರಾಯಗಳನ್ನ ಕೇಳೋಣ. ಹೇಳಿ ಅಜೀಜವರೇ. ಬಹಳ ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಸ್ಪಂದನ TV ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಉದ್ದೇಶ, ನಾವು ಈ ಕದೀಮಿ ಜಾಮೆ ಮಸೀದಿಯಲ್ಲಿ ಕೂಡ ಮಾಡಿದಂತಹ ಈ ಕಾರ್ಯಕ್ರಮದ ಉದ್ದೇಶ ಮನುಷ್ಯ ಹೃದಯಗಳನ್ನು ಜೋಡಿಸುವಂಥದ್ದು. ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಈ ಬೇಕಾದಷ್ಟು ಗಲಭೆಗಳು ಸಂಭವಿಸಿದ ಸಂದರ್ಭದಲ್ಲಿ ಅಥವಾ ಅನಂತರಗಳು ಕೂಡ ಶಾಂತಿ ಸಭೆಗಳು ನಡೆಯುತ್ತವೆ, ಸೌಹಾರ್ದ ಕೂಟಗಳು ಇಂಥ ಕಡೆ ನಡೀತವೆ ಇದೆ. ಆದರೆ ನಾವು ಕದೀಮಿ ಜಾಮೆ ಮಸೀದಿಯಲ್ಲಿ ಮಾಡಬೇಕಾದಂತಹ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಂತೇಳಿ ನಮ್ಮ ಆಡಳಿತ ಸಮಿತಿ ತೀರ್ಮಾನ ಮಾಡಿತ್ತು. ಯಾಕೆಂದರೆ ಎಷ್ಟೋ ಕಡೆ ನಾವು ನೋಡ್ತೇವೆ ಈ ಸೌಹಾರ್ದ ಕಾರ್ಯಕ್ರಮಗಳಲ್ಲಿ ಕೂಡ ಒಂದು ದಿವಸದ ಮಟ್ಟಿಗೆ ಆ ಕಾರ್ಯಕ್ರಮ ನಡೆಯುತ್ತದೆ, ಅದು ಅಲ್ಲಿ ಮುಗಿಯುತ್ತದೆ. ಮತ್ತು ಈ ಎಲೆಕ್ಷನ್ ಹತ್ತಿರ ಬರುವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಈ ರಾಜಕಾರಣಿಗಳು ಅನ್ನ ವೋಟ್ಗಾಗಿ ಮಸೀದಿಯೊಳಗೆ ಬರುವಾಗ ಒಂದು ಅರ್ಧ ಗಂಟೆಗೆ ತಲೆಯಲ್ಲಿ ಟೊಪ್ಪಿಟ್ಟುಕೊಂಡು ಬರ್ತಾರೆ, ಮತ್ತೆ ಆ ಟೊಪ್ಪಿ ಕಾಣಲಿಕ್ಕೆ ಸಿಗುವುದಿಲ್ಲ. ಅಥವಾ ಮುಸ್ಲಿಮರು ದೇವಸ್ಥಾನದಲ್ಲಿ ಹೋಗುವಾಗಲೂ ಕೂಡ ಅದು ಟೆಂಪ್ರರಿ ಅವರಿಗೆ ಸ್ವಲ್ಪ ಸಂತೋಷ ಪಡಿಸುವಂತಹ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ನಮ್ಮ ಕದೀಮಿ ಜಾಮೆ ಮಸೀದಿಯಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮದಲ್ಲಿ ಒಬ್ಬನೇ ಒಬ್ಬ ಅದರಲ್ಲಿ 40%ಕ್ಕಿಂತ ಹೆಚ್ಚು
ಈ ಪಂಚಾಯತ್ ಸದಸ್ಯರು ದೇಶ ಬಹುಸಂಖ್ಯಾತರಲ್ಲಿ ಅವರು ಬಂದಿದ್ದರು. ಅದರಲ್ಲಿ ಒಬ್ಬರಿಗೂ ಕೂಡ ಟೊಪ್ಪಿ ಹಾಕಿ ಅಥವಾ ನಿಮ್ಮ ಆಚಾರ ವಿಚಾರಗಳನ್ನು ಬದಲಾಯಿಸಿಕೊಂಡು ನೀವು ನಮ್ಮೊಂದಿಗೆ ಬನ್ನಿ ಅಂದರೆ ನಮ್ಮ ಯಾವುದೇ ಇದು ಇರಲಿಲ್ಲ. ನಾವು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಮ್ಮ ನಾವು ಈ ರಂಜಾನ್ ಯಾವ ರೀತಿ ಆಚರಿಸಿದ್ದೇವೆ ಮತ್ತು ನಮಗೆ ಇಸ್ಲಾಂ ಅಂದರೆ ಏನು, ನಮಗೆ ಇಸ್ಲಾಂ ಯಾಕೆ ಅಷ್ಟು ಇಷ್ಟ ಅದನ್ನು ನಾವು ಈ ದೇಶ ಬಾಂಧವರೊಂದಿಗೆ ಹಂಚಿಕೊಳ್ಬೇಕಾಗಿತ್ತು ಮತ್ತು ಆ ಮೂಲಕ ನಮ್ಮ ಹೃದಯಗಳು ಹತ್ತಿರ ಬರಬೇಕು. ನಾವು ಹೇಳುವಂತಹ ಆ ಭಾವನೆ ಅಂದೇ ಅಂದರೆ ಆ ಪ್ರೀತಿ ಆ ಹೃದಯ ಅಂತಾಳದಿಂದ ಬರಬೇಕು. ಅದು ಕೇವಲ ಅದು ತೋರ್ಪಡಿಕೆ ಆಗಿರಬಾರದು. ಆ ನಿಟ್ಟಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿದ್ದೆವು. ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿಕ್ಕಿದ್ದೆವು. ಓಕೆ ಓಕೆ. ಯೋಗೀಶ್ ಇಟ್ರೆ ಈಗ ಕಲ್ಲಡಕದ ವಿಚಾರ ಇರ್ಬೋದು, ಉಳ್ಳಾಲದ ವಿಚಾರ ಇರ್ಬೋದು, ಸಾಕಷ್ಟು ಒಂದು ಒಂದು ಅಶಾಂತಿಯ ವಾತಾವರಣ, ಒಂದು ಭಯದ ವಾತಾವರಣ ಇಡೀ ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸೊ ಒಂದು ನಮಗೆ ನಿಜವಾಗಲೂ ಯಾವ ರೀತಿಯ ರಾಜಕೀಯ ಬೇಕು ಅಥವಾ ಯಾವ ರೀತಿಯ ಶಾಂತಿ ಬೇಕು ಅಂತ ತಾವು ಬಯಸ್ತೀರಿ, ತಾವು ಹೇಳ್ತೀರಿ? ನೋಡಿ, ಭಾರತ ಒಂದು ವಿಚಿತ್ರವಾದ ದೇಶ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಒಂದು ಜಗತ್ತಿನಲ್ಲಿ ಒಂದು ರಾಷ್ಟ್ರ ಇದ್ದರೆ ಅದು ನಮ್ಮ ದೇಶ. ಇದನ್ನು ನಾವು ಎಲ್ಲರೂ ಒಪ್ಪಿಕೊಳ್ಳುವಂಥ ವಿಷಯ. ನಾವು ನೀವು ನೋಡಿರ್ಬೋದು ಎಷ್ಟೋ ನಮ್ಮ ದೇಶದಲ್ಲಿರುವಷ್ಟು ಒಂದು ಜಾತಿ ಧರ್ಮ ಪಂಗಡ ಬೇರೆ ಯಾವ ದೇಶದಲ್ಲಿಯೂ ಇಲ್ಲ, ಇಲ್ಲ ಯಾವ ದೇಶದಲ್ಲಿ ಇಲ್ಲ. ಒಂದು ಶ್ಲಾಘನೀಯ ವಿಷಯ ಏನೆಂದರೆ, ನಮ್ಮ ಇತ್ತೀಚಿನವರೆಗೆ ಎಲ್ಲರೂ ಅನಾದಿ ಕಾಲದಿಂದಲೂ ನಮ್ಮ ನೀವು ನೋಡಿರ್ಬೋದು ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಜೈನರು ಬೌದ್ಧರು ಎಲ್ಲ ಒಂದು ಸೌಹಾರ್ದಯುತವಾಗಿ ಬಾಳಿಕೊಂಡು ಬಂದಂಥ ಎಲ್ಲ ನಿದರ್ಶನಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಈ ಪ್ರದೇಶದಲ್ಲಿ ಜಾಸ್ತಿ. ಈ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಎರಡು ರಾಷ್ಟ್ರೀಯ ಪಕ್ಷಗಳು ಈ ಜನರನ್ನು ಒಂದು ಸಮುದಾಯದವರನ್ನು ಒಬ್ಬರು ಬಳಸಿದ್ದು ಇನ್ನೊಂದು ಸಮುದಾಯವನ್ನು ಒಬ್ಬ ಏನು ಇವರಿಗೆ ಗುತ್ತಿ ಕೊಟ್ಟಿದ್ದಾರೆ ಅವರ ಸಮುದಾಯವನ್ನು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ. ಜಾತಿ ನಡುವೆ ವಿಷ ಬೀಜ ಬಿತ್ತಿ ಇಂಥ ಒಂದು ಗಲಭೆಗಳನ್ನು ಎಬ್ಬಿಸುವಂಥದ್ದು ಇದು ನಿಜವಾಗಿಯೂ ಒಂದು ದುರಂತ. ಇದು ದುರಂತ, ಇಂಥ ಘಟನೆಗಳು ಆಗಬಾರ್ದು, ನಿಜವಾಗಿಯೂ ಆಗಬಾರ್ದು. ಅಲ್ಲ, ಈಗ ಒಟ್ಟಾರೆಯಾಗಿ ತಾವು ಕೂಡ ಒಂದು ಪ್ರಾದೇಶಿಕ ಪಕ್ಷದ ಅಥವಾ ಒಂದು ಕಾಲದಲ್ಲಿ ಅದು ರಾಷ್ಟ್ರೀಯ ಪಕ್ಷವೇ ಆಗಿತ್ತು, ಆ ಪಕ್ಷದ ಒಬ್ಬರು ಪ್ರತಿನಿಧಿಯಾಗಿ ಮುಖಂಡರಾಗಿ ಇದ್ದೀರಿ. ಈಗ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ರಾಷ್ಟ್ರೀಯ ಪಕ್ಷಗಳು. ಪ್ರಥಮವಾಗಿ ನಾವೀಗ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇರುವ ವಿಚಾರ, ಅಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಮುಸ್ಲಿಮರಿದ್ದಾರೆ, ಕಾಂಗ್ರೆಸ್ನಲ್ಲೂ ಕೂಡ ಹಿಂದೂಗಳಿದ್ದಾರೆ. ಸೊ ಇಲ್ಲಿ ಎಲ್ಲ ಒಂದು ಕಡೆ ಅದನ್ನು ಅವರನ್ನು ಸೌಹಾರ್ದಯುತವಾಗಿ ತಗೊಂಡು ಹೋಗಲಿಕ್ಕೆ ಇವತ್ತು ಹೇಳ್ತಾರೆ, ಬಿ ಜೆ ಪಿಯವರು ಹೇಳ್ತಾರೆ ರಾಜ್ಯ ಸರ್ಕಾರ ವಿಫಲವಾಗಿದೆ, ಅಲ್ಲಿಯ ಶಾಂತಿಯನ್ನು ಕಾಪಾಡಲಿಕ್ಕೆ ವಿಫಲ ಆಗಿದೆ ಅನ್ನುವಂಥದ್ದು. ಆದರೆ ನಿಜವಾಗಲೂ ಯಾವುದೇ ಸರ್ಕಾರ ಇದ್ದರೂ ಈ ಘಟನೆಯನ್ನು ಹತ್ತಿಕ್ಕಲಿಕ್ಕೆ ಅಥವಾ ಶಾಂತಿಯುತ ಮಾಡಲಿಕ್ಕೆ ಏನು ಸಾಧ್ಯತೆ ಇತ್ತು? ನೋಡಿ, ನಾನು ಹೇಳಲಿಕ್ಕೆ ಬಯಸ್ತೇನೆ, ಆಡಳಿತಾರೂಢ ಪಕ್ಷ ಎಷ್ಟು ಜವಾಬ್ದಾರಿಯೋ ಅಷ್ಟೇ ವಿರೋಧ ಪಕ್ಷ ಕೂಡ ಜವಾಬ್ದಾರಿ. ಇಂತಹ ಸೌಹಾರ್ದತೆಯನ್ನು ಎಲ್ಲಿಯಾದರೂ ಮಾಡಲಿಕ್ಕೆ ವಿರೋಧ ಪಕ್ಷನೂ ಅಷ್ಟು ಜವಾಬ್ದಾರಿ, ಅದನ್ನು ಅವರು ಒಪ್ಕೊಳ್ತಬೇಕು. ಯಾರೋ ಒಂದು ಸಮುದಾಯದ ಒಬ್ಬ ಒಂದು ತೊಂದರೆ ಆದರೆ ಅದು ಬೇರೆ, ಇದು ಇನ್ನೊಂದು ಪಕ್ಷ, ಆ ಥರ ಆಗಬಾರ್ದು. ಎಲ್ಲರೂ ನಮ್ಮವರೇ. ಇಡೀ ಜಗತ್ತೇ ಒಂದು ಮನೆ, ಒಂದು ಮನುಷ್ಯ ಜಾತಿಯೇ ನಮ್ಮ ಜಾತಿ ಎಂಬ ಬಗ್ಗೆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ, ನೋಡಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಿಮಗೆ. ಈಗ ಎಷ್ಟೋ ವರ್ಷಗಳಿಂದ ಇಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ಕೋಮು ಗಲಭೆಗಳು ನಡೀತಾ ಇದೆ. ಎಷ್ಟು ಸಂಘಟನೆಗಳ ಮಕ್ಕಳು ಸತ್ತಿದ್ದಾರೆ, ಸಂಘಟನೆಗಳ ನಾಯಕರ ಮಕ್ಕಳು ಸತ್ತಿದ್ದಾರೆ, ಅಲ್ಲ ಎಷ್ಟು ರಾಜಕಾರಣಿಗಳ ಮಕ್ಕಳು ಸತ್ತಿದ್ದಾರೆ? ಯಾರು ಅಮಾಯಕರನ್ನು ಬಲಿ ಕೊಡ್ತಾರಲ್ಲ ಇವರು? ಯಾವುದೇ ಸಮುದಾಯ ಇರಲಿ, ಹಿಂದೂಗಳಿರಲಿ ಮುಸ್ಲಿಮರಿರಲಿ, ಅದರ ಬಗ್ಗೆ ನೋಡಿ. ಇತ್ತೀಚೆಗೆ ಒಂದು ಅವರ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಮಂಗಳೂರು ಜಿಲ್ಲೆಗೆ ಬಂದರು, ಅವರ ಸ್ಥಳಕ್ಕೆ ಭೇಟಿ ಕೊಟ್ರ, ಆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ರ? ಅಲ್ಲ, ನಾನೀಗ ಕೇಳೋದು ಯೋಗೀಶ್ ಶೆಟ್ರೆ ಮತ್ತು ಅಜೀಜ್ ಅವರೇ, ನಮಗೆ ಇಂಥ ಸಂದರ್ಭದಲ್ಲಿ ರಾಜಕೀಯ ಅಥವಾ ವ್ಯವಸ್ಥೆ ಸರ್ಕಾರ ರಾಜಕೀಯ ಪಕ್ಷಗಳು ನಮಗೆ ಬೇಕಾ ಅಂತ ಕೇಳೋದು. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಕರಾವಳಿ ಜನ ದಿನ ಬೆಳಗಾದರೆ ವ್ಯವಹಾರಿಕವಾಗಿ ನಾವು ಹಿಂದೂ ಮುಸ್ಲಿಮರು ಬಾಯಿ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಒಳಗೆ ನಾವು ಬದುಕಿ ಬಂದವರು. ನಮಗೆ ಈ ರಾಜಕೀಯ ಪಕ್ಷಗಳ ಬೆಂಬಲಗಳಾಗಲಿ ಸಪೋರ್ಟ್ ಆಗಲಿ ಅಥವಾ ವಿರೋಧಗಳಾಗಲಿ ಅವರ ಪ್ರತಿಭಟನೆಗಳಾಗಲಿ ಬೇಕಾ? ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
ನೋಡಿ, ಭಾರತ ದೇಶ ಸಂವಿಧಾನಾತ್ಮಕವಾಗಿ ನಡೆಸುವಂತಹ ನಮ್ಮ ದೇಶ. ಇಲ್ಲಿ ಓಟಿನ ಮುಖಾಂತರ ರಾಜಕೀಯ ಪಕ್ಷಗಳೇ ಓಟಿನ ಮುಖಾಂತರ ಅಧಿಕಾರಕ್ಕೆ ಬರ್ತವೆ, ಅಧಿಕಾರದ ಮುಖಾಂತರವೇ ನಡೆಸ್ತಾರೆ. ಇಲ್ಲಿ ರಾಜಕೀಯ ಪಕ್ಷಗಳದ್ದೇ ಬಹಳ ಮೇನ್ ರೋಲ್ ಇರ್ತದೆ. ಯಾಕಂದರೆ ಅವರು ಇಚ್ಛಿಸ ಸಮಾಜವನ್ನು ಬದಲಾವಣೆ ಮಾಡಬೇಕಂತೇಳಿ ಇಚ್ಛಿಸದಿದ್ದರೆ ಈ ಸಮಾಜದಲ್ಲಿ ಬದಲಾವಣೆಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ದುರದೃಷ್ಟವಶಾತ್ ಇಂದಿನ ಈ ರಾಜಕೀಯ ವ್ಯವಸ್ಥೆ ಏನಂದರೆ ಮೌಲ್ಯಾಧಾರಿತ ರಾಜಕೀಯ ಇಲ್ಲದಂತಹ ಒಂದು ವ್ಯವಸ್ಥೆ. ನೀವು ವಿದ್ಯಾಭ್ಯಾಸದಲ್ಲಿ ಕೂಡ ನೋಡಿ, ಅದರಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಇಲ್ಲ. ಇದು ಎರಡು ಕೂಡ ನಮಗೆ ರೂಢ ತಪ್ಪಿಸಿ ಹೋಗ್ತಾ ಇದೆ. ಮತ್ತು ನಮ್ಮಲ್ಲಿ ಕೂಡ ಆ ಗ್ರೌಂಡ್ ಲೆವೆಲಲ್ಲಿ ಜನಸಾಮಾನ್ಯನಿಗೆ ರಾಜಕೀಯದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಸಂವಿಧಾನ ಅಂದರೆ ಏನು, ನಮ್ಮ ಮೂಲಭೂತ ಹಕ್ಕುಗಳು ಅಂದರೆ ಏನು, ನಾವು ಅವರಿಗೆ ಮಾರಿಬಿಟ್ಟಂತೆ ಆ ರೀತಿ ನಾವು ಅವರನ್ನು ಅಂದರೆ ಒಂದು ರಾಜ್ಯ ಒಬ್ಬ ನಮ್ಮನ್ನ ಸಂಸದರನ್ನು ಅಥವಾ ಇನ್ನೊಬ್ಬರನ್ನು ಆರಿಸಿ ಕಲಿಸಿದ ನಂತರ ಅವರು ಏನು ಹೇಳ್ತಾರೆ ಅದನ್ನು ನಾವು ಒಪ್ಪುದು. ನಾವು ಸಂವಿಧಾನವನ್ನು ನೋಡುವುದಿಲ್ಲ. ಸಂವಿಧಾನ ನಮ್ಮ ಅತ್ಯಂತ ದೊಡ್ಡ ಶಕ್ತಿ. ಆ ಸಂವಿಧಾನ ಗಟ್ಟಿದ್ರೆ ನಮಗೆ ಯಾವತ್ತೂ ಆಗು. ಇಂದು ಈ ರಾಜಕಾರಣಿಗಳು ಈ ಕೋಮುವಾದಿಗಳಿಂದ ಸಂವಿಧಾನ ತುಂಬ ಡೇಂಜರ್ ಆಗಿದೆ. ಓಕೆ, ಒಂದು ಒಂದು ಕರೆ ಇದೆ. ಹಲೋ, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ? ತಮ್ಮ ಹೆಸರು ಸರ್? ಹೇಳಿ ಸರ್, ಹೇಳಿ. ಒಂದು ಕೈಯಿಂದ ಸಾಮರಸ್ಯವನ್ನು ಒಂದು ಕೈಯಿಂದ ಚಪ್ಪಲು ತಟ್ಟಿದ್ರೆ ಸಾಮರಸ್ಯ ಬರುವುದಿಲ್ಲ. ಎರಡು ಸಮುದಾಯದಿಂದಲೂ ಆಗ್ಬೇಕಿದೆ. ಇವರು ಯಾವುದು ಕೃಷ್ಣ ಮಠದ ಮಂದಿರದಲ್ಲಿ ಮೊನ್ನೆ ಇಫ್ತಾರ್ ಕೂಟ ಮಾಡಿದ್ದು ಸಾಮರಸ್ಯ ಅಲ್ಲ, ಎಲ್ಲ ಕಡೆ ಮಾಡ್ಬೇಕಾಗಿದೆ. ಅದು ಮಸೀದಿಯಲ್ಲಿ ಇವರು ಗಣಪತಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರಾ? ಅಲ್ಲ, ಈಗ ಇವತ್ತಿನ ತಮ್ಮ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಇವರೇ ಇವತ್ತಿನ ಬಹಳ ಮುಖ್ಯವಾದ ಟಾಪಿಕ್ ಏನಂತ ಕೇಳಿದ್ರೆ, ಕದೀಮಿ ಜಾಮಿಯಾ ಮಸೀದಿಯಲ್ಲೂ ಕೂಡ ಹಿಂದೂಗಳು ಮೊನ್ನೆ ಹೋಗಿ ಒಂದು ಸೌಹಾರ್ದ ಕೂಟವನ್ನು ಮಾಡಿದ್ದಾರೆ ಜಾಮಿಯಾ ಮಸೀದಿಯ ಒಳಗೆ. ಅವರು ಯಾವುದೇ ಮಸೀದಿಯ ಧಾರ್ಮಿಕ ಸಂಪ್ರದಾಯಗಳನ್ನ ಮೀರಿದ್ದಾರೆ, ಅವರು ಮೀರಿ ಹೋಗಿದ್ದಾರೆ. ಅಂದರೆ ಯಾವುದೇ ಮುಸ್ಲಿಮರ ಒಂದು ಧರಿಸಿಗಳನ್ನು ಧರಿಸೋದಾಗಲಿ, ಅಲ್ಲಿ ಮುಸ್ಲಿಮರ ರೀತಿಯಲ್ಲಿ ನಮಾಜು ಮಾಡೋದಾಗಲಿ, ಅದು ಯಾವುದೂ ಮಾಡದೆ ಒಂದು ಸೌಹಾರ್ದ ಕೂಟವನ್ನು ಮಾಡಿದ್ದಾರೆ. ಬಹುಶಃ ಈಚೆಗೆ ಹಿಂದೂಗಳು ಕೂಡ ಮಾಡ್ತಿದ್ದಾರೆ, ಮುಸ್ಲಿಮರು ಕೂಡ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಯಾವುದೇ ಬಾಂಧವರಿಗೆ, ಧರ್ಮದ ಬಾಂಧವರಿಗೆ ಅವರಿಗೆ ಸೌಹಾರ್ದತೆ ಬೇಕು ಅಂತನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಒಂದು ಇನ್ನೊಂದು ವರ್ಗಕ್ಕೆ ಮಾತ್ರ ಇದರಲ್ಲಿ ಎಲ್ಲ ಧರ್ಮಗಳಲ್ಲೂ ಕೂಡ ಇನ್ನೊಂದು ವರ್ಗ ಇದೆ ಪ್ರತಿಯೊಂದು ಧರ್ಮದಲ್ಲೂ. ಆ ಧರ್ಮದ ವರ್ಗದ ಜನ ಮಾತ್ರ ಇದನ್ನು ಇಲ್ಲೊಂದು ಅಶಾಂತಿಯನ್ನು ಸೃಷ್ಟಿಸುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅದು ಹಿಂದೂಗಳಿರ್ಬೋದು, ಮುಸ್ಲಿಮರಿರ್ಬೋದು. ಸೊ ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಅಶಾಂತಿ ಅಶಾಂತಿ ಯಾರು ಸೃಷ್ಟಿ ಮಾಡ್ತಾರ ಅವರನ್ನು ಅವರನ್ನು ಗುರುತಿಸಿ ಆಯಾಯ ಧರ್ಮದ ಸಮುದಾಯದ ನಾಯಕರುಗಳು ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಬೇಕಾಗಿದೆ. ಕರೆಕ್ಟ್, ಕರೆಕ್ಟ್. ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ಹಿರಿಯರು ಯಾವುದೇ ಅಶಾಂತಿ ಮಾಡಬಾರ್ದು ಅಂತ ಮೊನ್ನೆಯಿಂದ ಬಂಡವಾಳದ ಘಟನೆಯಲ್ಲಿ ನಮ್ಮಲ್ಲಿಗೆಲ್ಲ ಕರೆದು ಹೇಳಿದ್ದಾರೆ. ಕರೆಕ್ಟ್. ಅಂತ ಕೆಲಸ ಯಾಕೆ ಮುಸ್ಲಿಂ ಸಮುದಾಯದಿಂದ ಆಗ್ತಿಲ್ಲ? ಸರಿ, ಈಗ ಇದಕ್ಕೆ ಉತ್ತರ ಕೊಡ್ತೇವೆ ಸರ್. ತಾವು ಬೇರೆ ಏನಾದರೂ ಪ್ರಶ್ನೆ ಇದೆಯಾ ತಮ್ಮಲ್ಲಿ? ಓಕೆ, ಥ್ಯಾಂಕ್ ಯು. ಒಂದು ಮೊಟ್ಟ ಮೊದಲಾಗಿ ಅವ್ರು ಹೇಳಿದರು, ಕೊನೆಯ ಪ್ರಶ್ನೆ, ಯಾಕೆ ಮುಸ್ಲಿಂ ಸಮುದಾಯದಲ್ಲಿ ಹೇಳ್ತಾ ಇಲ್ಲ ಅಂತೇಳಿ. ನಾನು ಹೇಳ್ತಾ ಇದ್ದೆ, ನಾನೊಬ್ಬ ಮುಸ್ಲಿಮರಾಗಿ ನಾನು ಹೇಳ್ತಾ ಇದ್ದೇನೆ, ಮುಸ್ಲಿಮರು ಕೇಳುವತ್ತು ಪ್ರವಚನ ಮುಸ್ಲಿಮರು ಪ್ರತಿ ಶುಕ್ರವಾರ ಅವರ ಮಸೀದಿಯಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತನ್ನು ಪ್ರತಿ ಮಸೀದಿಯಲ್ಲಿ ಹೇಳಲಾಗ್ತದೆ ಹೇಗಿರಬೇಕು. ಅದು ಒಬ್ಬೊಬ್ಬರು ಹೇಳಿದಂತೆ, ಪ್ರವಾದಿಯವರು ಯಾವ ರೀತಿಯ ಮನುಷ್ಯ ಸಂಬಂಧಗಳನ್ನು ಬೆಳೆಸಬೇಕು, ಹೇಗೆ ಕೋಮುವಾದದಿಂದ ಹೊರಗೆ ಬರಬೇಕು. ಪ್ರವಾದಿಯವರು ಹೇಳಿದ್ದಾರೆ, ನೀನು ನಿನ್ನವ ಎಂಬ ಕಾರಣಕ್ಕಾಗಿ ಅವನ ತಪ್ಪುಗಳನ್ನು ಸಮರ್ಥಿಸುವುದಾದರೆ ನೀನು ಅತ್ಯಂತ ದೊಡ್ಡ ಕೋಮುವಾದಿ ಅಂತೇಳಿ ಪ್ರವಾದಿಯವರು ಹೇಳಿದ್ದಾರೆ. ಆದ್ದರಿಂದ ಕೋಮುವಾದಕ್ಕೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ. ಅವನು ಒಂದು ವೇಳೆ ಕೋಮುವಾದಿ ಆಗುತ್ತಿದ್ದಾದರೆ ಅವನು ಮುಸ್ಲಿಮನಾಗಲಿಕ್ಕೆ ಸಾಧ್ಯವಿಲ್ಲ. ಇದು ನಮಗೆ ಪ್ರತಿ ಮಸೀದಿಯಲ್ಲಿ ಯಾಕೆಂದರೆ ಒಂದೇ ಪ್ರಶ್ನೆ ನಿಮ್ಮನ್ನು ಬ್ರೇಕ್ ಮಾಡ್ತಾ ಇದ್ದೇನೆ ಅಜೀಜ್ ಅವರು. ಈಗ ಅವರು ಹೇಳಿದರು, ಈಗ ನೀವು ಈಗ ಈ ರೀತಿ ಹೇಳ್ತಾ ಇದ್ದರೆ, ಹಾಗಾದರೆ ನಿಮ್ಮ ಮುಸಲ್ಮಾನ್ ಕಮ್ಯುನಿಟಿನಲ್ಲಿ ಭಯೋತ್ಪಾದಕರು ಅಥವಾ ಈ ಥರದ ಅಶಾಂತಿ ಸೃಷ್ಟಿ ಮಾಡೋರು ಇಲ್ಲ ಅಂತ ಹೇಳ್ತಿದ್ರು? ನಾನು ಹೇಳಿದ ಅದೇ ವಿಷಯ. ಪ್ರವಾದಿಯವರ ಆಚಾರಕ್ಕೆ ವಿರುದ್ಧವಾಗಿ ಯಾರು ಮಾಡ್ತಾಯಿದ್ರು ಅವನು ಮುಸ್ಲಿಂ ಅಲ್ಲ, ಅವನಿಗೆ ಸ್ವರ್ಗದ ಸುಳಿಯ ಹತ್ತಿರವು ಸುಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಆದರೆ ಭಯೋತ್ಪಾದಕನೇ ಯಾರು ಮಾಡಿದರು? ಯಾಕೆಂದರೆ ಇಸ್ಲಾಂ ಹೇಳಿದೆ, ನೀವು ಒಬ್ಬನ ಜೀವವನ್ನು ಉಳಿಸುವುದಾದರೆ ಇಡೀ ಮಾನವ ಸಮಾಜವನ್ನು ಉಳಿಸಿದಂತೆ, ಒಬ್ಬನನ್ನು ಕೊಂದರೆ ಇಡೀ ಸಮಾಜವನ್ನು ಕೊಂದಂತೆ. ಇಲ್ಲಿ ಭಯೋತ್ಪಾದನೆಯನ್ನು ಮಾಡುವವರಿಗೆ ಇಸ್ಲಾಮನ್ನು ಒಂದು ಸ್ಪಷ್ಟ ಯೋಚನೆ ಮಾಡುವುದಿಲ್ಲ, ಅವನನ್ನು ಆ ರೀತಿಯ ಶಿಕ್ಷೆ ಆಗಲೇಬೇಕು ಅದರಲ್ಲಿ. ಆದರೆ ಶಿಕ್ಷೆ ಆಗುವಾಗ ಅದರ ದ್ವಂದ್ವ ನಿಲುವು ಆಗಬಾರ್ದು ಅಂತೇಳಿ, ಎಲ್ಲರಿಗೂ ಆಗಬೇಕು. ಮತ್ತು ಒಂದು ನಮ್ಮ ಅವರು ಕರೆ ಮಾಡಿದ್ದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದೇನೆ ನಾನು. ಅವ್ರು ಹೇಳಿದರು ಮಸೀದಿಯೊಳಗೆ ಮೂರ್ತಿ ಪೂಜೆ ಮಾಡಲಿಕ್ಕೆ ಅವಶ್ಯ ಕೊಡ್ತೀರಾ ಅಂತೇಳಿ. ನೋಡಿ, ನಾವು ಸೌಹಾರ್ದತೆ ಅಂದರೆ ಹಿಂದೂಗಳು ಮುಸ್ಲಿಮರಾಗುವುದು ಅಥವಾ ಮುಸ್ಲಿಮರು ಹಿಂದೂಗಳಾಗುವುದು ವಿಷಯ ಅಲ್ಲ. ಅವರು ಅವರಾಗಿದ್ದುಕೊಂಡೇ ನಾವಿಬ್ಬರು ಒಂದಾಗಿ ಏನು ಮಾಡಬಹುದು ಆ ವಿಷಯ.
ನಾವು ದೇವಸ್ಥಾನಕ್ಕೆ ಬಂದರೆ ನಾವು ನಮ್ಮ ರೀತಿಯ ಆಚರಣೆ ಆಗಬೇಕಾಗಿಲ್ಲ, ಅವರ ಆರಾಧನೆ ಕರ್ಮಗಳನ್ನು ನಾವು ಗೌರವಿಸ್ತಾ ಇರುವುದು. ನಾನು ಹಿಂದೂ ಆಗಬೇಕಾಗಿಲ್ಲ. ಪ್ರತಿಯೊಬ್ಬ ಮುಸಲ್ಮಾನನು ಈ ಮನಸ್ಥಿತಿಯನ್ನು ಆ ಕುರಾನ್ ಓದಿದ ಮೇಲೆ ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸುವಂಥ ಕೆಲಸ ಆಗಬೇಕು. ಹೌದು, ಎಸ್. ತಾವೇನು ಹೇಳ್ತಿದ್ರಿ ಸರ್? ಈಗ ಮಸೀದಿಯ ಸಾರಿ ಉಡುಪಿ ಕೃಷ್ಣಾ ಮಠದ ಆವರಣದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ನಡೆದ ಬಗ್ಗೆ ಅವರು ಹೇಳಿದರು ಅವರ ಹೇಳಿಕೆಯನ್ನು. ನಾವು ಇತ್ತೀಚೆಗೆ ಪೇಜೆಯವರ ಸ್ವಾಮಿಗಳನ್ನು ಆ ವಿಷಯದಲ್ಲಿ ಭೇಟಿಯಾಗಲಿಕ್ಕೆ ಹೋಗಿ ಅವರ ಹತ್ರ ಮಾತಾಡಿ ತದನಂತರ ನಾವು ಮಾಧ್ಯಮದವರ ಹತ್ರ ನಾನು ಮಾತಾಡುವಾಗ ನಾನು ಹೇಳಿದ್ದೆ, ನಿಜವಾಗಿಯೂ ಪೇಜೆಯವರ ಸ್ವಾಮಿಗಳು ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಅವರು, ಅದನ್ನು ನಾವೆಲ್ಲರೂ ಒಪ್ಪುವಂಥದ್ದೇ. ಆದರೆ ನಾನು ಮಾತಾಡುವಾಗ ಮತ್ತೊಂದು ಮಾತನ್ನು ನಾನು ಹೇಳಿದೆ, ಇನ್ನು ಮುಂದಿನ ದಿನಗಳಲ್ಲಿ ಮುಸ್ಲಿಂ ಬಾಂಧವರು ಕ್ರೈಸ್ತ ಬಾಂಧವರು ಹಿಂದೂಗಳ ಜೊತೆ ಸೇರಿ ಹಿಂದೂಗಳ ಕೆಲವು ಹಬ್ಬವಾದ ದೀಪಾವಳಿ ಇಂಥ ಒಂದು ಹಬ್ಬಗಳನ್ನು ಒಟ್ಟಿಗೆ ಸೇರಿ ಆಚರಿಸುವಂತೆ ಆಗಲಿ, ಆ ಮನಸ್ಸು ನಾವು ಬೆಳೆಸಬೇಕು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾನು ಲಾರೆನ್ಸ್ ದೇಸಾ ಅಂತ ಹೇಳಿ ಉದ್ಯಾವರದಿಂದ. ಹೇಳಿ ಲಾರೆನ್ಸ್ ಅವರೇ. ನೋಡಿ, ಇವತ್ತು ಬೇರೆ ಬೇರೆ ಹಂತಗಳಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯಕ್ಕೆ ಒತ್ತು ಕೊಡುವಂತ ಕೆಲಸಗಳು ಆಗ್ತದೆ. ಕೆಲವೊಂದು ಕಡೆಗಳಲ್ಲಿ ಸಾಮರಸ್ಯಕ್ಕೆ ಒತ್ತು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿಯ ಬೇರೆ ಬಣ್ಣ ಬಳಿದು ವಿರೋಧಗಳು ವ್ಯಕ್ತ ಆಗ್ತದೆ. ಕರೆಕ್ಟ್. ಅದನ್ನು ಒಂದು ಕೆಡವುವಂತ ವ್ಯವಸ್ಥೆ ಮಾಡುವಂತವರು ಕೂಡ ಇದ್ದಾರೆ. ಹೆಚ್ಚಾಗಿ ಅದರಲ್ಲಿ ಬೇಸರ ಆಗ್ತದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರು ಒಳ್ಳೆ ಹುದ್ದೆಯಲ್ಲಿ ಅಲಂಕರಿಸಿದವರು ಕೂಡ ಇದನ್ನು ಬೆಂಬಲಿಸ್ತಾರೆ. ಅವರು ನಿಜವಾಗಿಯೂ ಅವಾಗ ಅಂತವರಿಗೆ ಸಾಮರಸ್ಯದ ಬಗ್ಗೆ ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಭಾಷಣ ಕೂಡ ಮಾಡ್ತಾರೆ. ಹಿಂದಿನಿಂದ ಅದನ್ನು ಯಾವ ರೀತಿಯಲ್ಲಿ ಅದನ್ನು ಬೆಳೆಸಲಿಕ್ಕೆ ಬೇಕಾದ ಸಹಕಾರ ಕೂಡ ಅವರು ಕೊಡ್ತಾ ಇಲ್ಲ. ಹೌದು ಹೌದು ಹೌದು. ಇಂತಹ ವಾತಾವರಣ ಕೂಡ ಇದೆ ನಿಜವಾಗಿ. ಆದ್ರೆ ಇದು ಬಹಳ ಬೇಸರದ ವಿಷಯ ಅಲ್ಲ ಸರ್? ಈಗ ಡೆಸ್ ಅವರೇ ನೋಡಿ, ಎಲ್ಲ ಸಮುದಾಯದ ಇವರು ಯೋಗಿ ಶೆಟ್ಟಿ ಅವರು ಹೇಳಿದ್ರು, ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತ ಏಕೈಕ ದೇಶ ನಮ್ಮ ಜಗತ್ತಿನಲ್ಲಿ ಇದ್ರೆ ಅದು ಭಾರತ ಅಂತ. ಸೊ ಎಲ್ಲರಿಗೂ ಗೊತ್ತಿದೆ ಈ ವಿಷಯಗಳು ಹೀಗೆ ಆಗ್ತಾ ಇದೆ ಅನ್ನುವಂಥದ್ದು ಜಗಜ್ಜಾಹಿರಾಗಿದೆ. ಆದರೆ ಇದನ್ನು ಅವಾಯ್ಡ್ ಮಾಡಿ ಮತ್ತೆ ಶಾಂತಿಯನ್ನು ನೆಲೆಸುವಂಥ ಒಂದು ವ್ಯವಸ್ಥೆಯನ್ನು ಯಾರು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ. ಈಗ ಯಾರು ಅಶಾಂತಿಯನ್ನು ಸೃಷ್ಟಿ ಮಾಡ್ತಾರೆ ಅವರೇ ಸುಮ್ಮನಾಗಿ ಮಾಡ್ತಾರೆ ಅನ್ನುವ ಭ್ರಮೆಯಲ್ಲಿ ನಮ್ಮ ಉಳಿದ ಜನ ಇದ್ದಾರಾ, ಅಥವಾ ನಾವೇನಾದರೂ ಅದಕ್ಕೆ ಕ್ರಮ ಕೈಗೊಳ್ಳುವಂಥ ಅಥವಾ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಏನಾದ್ರು ಮಾಡಬೇಕು ಅಂತ ನಮ್ಗೆ ಅನ್ಸುತ್ತಾ? ಒಂದು ಹಂತದಲ್ಲಿ ಈ ಚುನಾವಣೆಗಳೆಲ್ಲ ಬಂದಂತಹ ಸಂದರ್ಭದಲ್ಲಿ ಒಂದು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ, ಇಂತಹ ಧಾರ್ಮಿಕ ಸಾಮರಸ್ಯಗಳು ಕೆಡುವಂತ ವಿಚಾರಗಳು ಕೂಡ ಈ ಹಿಂದಿನಿಂದ ಕೂಡ ಕಂಡು ಬಂದದ್ದು ಉಂಟು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಜಾಸ್ತಿ ಆದದ್ದು. ಈಗ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಮೊನ್ನೆ ತಾನೆ ನಡೆದಂತ ಕೆಲವು ಘಟನೆಗಳನ್ನೆಲ್ಲ ನಾವು ನೋಡುವಾಗ ಅದರ ಹಿಂದೆ ಯಾವ ಶಕ್ತಿಗಳು ಇದೆ ಅಂತ ಹೇಳಿ ನಮ್ಗೆ ಇಷ್ಟರ ತನಕ ಕೂಡ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ನಾವು ಈಗ ಕೆಲವೊಂದು ಕಡೆಗಳಲ್ಲಿ ಬೇರೆ ಬೇರೆ ಜಾತಿಯವರು ನೆರೆಹೊರೆಯಲ್ಲಿ ಇದ್ದುಕೊಂಡು ಒಳ್ಳೆಯ ಸಾಮರಸ್ಯದಲ್ಲಿ ಇದ್ದುಕೊಂಡು ಇದ್ದಾರೆ. ಈ ಹೊರಗಿನ ಕೆಲವು ಬಾಹ್ಯ ಶಕ್ತಿಗಳು ಈ ಒಂದು ಸಾಮರಸ್ಯವನ್ನು ಕೆಡುವುದು ನಮ್ಗೆ ಕಂಡು ಬರ್ತಾ ಉಂಟು. ಸ್ಥಳೀಯವಾಗಿ ಆ ಸಾಮರಸ್ಯ ಖಂಡಿತವಾಗಿ ಎಲ್ಲರಲ್ಲಿ ಕೂಡ ಇದೆ. ಈಗ ನಮ್ಮ ಊರುಗಳಲ್ಲಿ ನೋಡ್ತೇವೆ, ಈ ಹೊರಗಿನವರು ಬಂದುಕೊಂಡು ಈ ಸಾಮರಸ್ಯವನ್ನು ಕೆಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಲ್ಬೇಕು. ಕರೆಕ್ಟ್. ಓಕೆ ಸರ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಈಗ ಅವರು ಒಂದು ಒಳ್ಳೆಯ ಮಾತುಗಳನ್ನು ಆಡಿದರು. ನೋಡಿ, ಮೊನ್ನೆ ಆ ಗಲಭೆ ಪ್ರದೇಶಕ್ಕೆ ಶೋಭಾ ಕರಂದ್ಲಾಜೆಯವರು ಬಂದು ಉದ್ರೇಕಕರ ವೀರವೇಷದಿಂದ ಮಾತಾಡುವಂಥದ್ದು ಅದೆಲ್ಲ ಸರಿಯಲ್ಲ. ಅದು ಸರಿಯಲ್ಲ. ನಾನು ಆವಾಗ ಹೇಳಿದೆ, ವಿರೋಧ ಪಕ್ಷನೂ ಅಷ್ಟು ಜವಾಬ್ದಾರಿ. ಆಡಳಿತ ಪಕ್ಷದೊಂದಿಗೆ ವಿರೋಧ ಪಕ್ಷ, ಇವರು ಮುಖ್ಯಮಂತ್ರಿಗಳು ಒಂದು ಶಾಂತಿ ಸಭೆ ನಡೆಸಬೇಕಿತ್ತು. ಇಲ್ಲಿಯವರೆಗೆ ಅಲ್ಲಿ ಒಂದು ಅಧಿಕಾರಿಗಳ ಜೊತೆ ಚರ್ಚಿಸಿ ಒಂದು ರೀತಿಯ ಶಾಂತಿ ಸಭೆ ಮಂಗಳೂರಲ್ಲಿ ಆಗಲಿಲ್ಲ. ಓಕೆ. ಒಂದು ಒಂದು ಕರೆ ಇದೆ ಸರ್, ದಯವಿಟ್ಟು. ಹಲೋ ಹಲೋ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ತಮ್ಮ ಹೆಸರು ಹೇಳಿ ಸರ್. ಹಾಂ ಸರ್, ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ಹರೀಶ್. ಓಕೆ ಓಕೆ, ಹರೀಶ್ ಹೇಳಿ. ನೋಡಿ, ಈಗ ಅವರು ಅಜೀಜ್ ಉದ್ಯಾವರ ಮಾತಾಡ್ತಾ ಹೇಳಿದ್ರು, ಯಾರು ಶುಕ್ರವಾರ ಶುಕ್ರವಾರ ನಮಾಜಿಗೆ ಹೋಗ್ತಾರ, ಸಲಾವುಲ್ ಸೈದಿನ ಅವರದ್ದು ಮಾತನ್ನು ಕೇಳ್ತಾರ, ಅವರು ಕೋಮುವಾದಿ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಅವರಿಗೆ ಪ್ರಶ್ನೆ ಮಾಡ್ತೇನೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವ ಹತ್ಯೆಗಳು ನಡೆದಿದೆಯೋ, ಪವಿತ್ರವಾದ ಶುಕ್ರವಾರ ದಿನದಂದೇ ಮುಸ್ಲಿಮರು
ಹಿಂದೂಗಳ ಹತ್ಯೆಯನ್ನು ಮಾಡಿದ್ದಾರೆ. ನಮಾಜ್ ಮಾಡಿಕೊಂಡು ಹೊರಗೆ ಬಂದು ಕಲ್ಲಡ್ಕದಲ್ಲಿ ರಾಮ ಮಂದಿರದ ಮೇಲೆ ಕಲ್ಲೆಸೆದಿದ್ದಾರೆ. ಹಾಗಾದ್ರೆ ಅವರು ಮುಸ್ಲಿಮರ ಆಗ್ತಾರೋ ಅಥವಾ ಕೋಮುವಾದಿಗಳಾಗ್ತಾರೋ ಅಂತ? ಕೋಮುವಾದಿಗಳ ಆಗಿಲ್ಲ. ಅದು ಇವರು ಭಯೋತ್ಪಾದಕರ ವಿರುದ್ಧ ಯಾಕೆ ಪತ್ತು ಹೋರಾಡಿಸುವುದಿಲ್ಲ? ಭಯೋತ್ಪಾದಕರ ವಿರುದ್ಧ ಪತ್ತು ಹೋರಾಡಿಸ್ಬೇಕಲ್ಲ, ಯಾಕೆ ಪತ್ತು ಹೋರಾಡಿಸಿಲ್ಲ? ಇವರು ದೇಶದಲ್ಲಿ ಇಷ್ಟೊಂದು ಬಾಂಬ್ ಸ್ಫೋಟ ಮಾಡಿದಂತ ಎಲ್ಲ ಆರೋಪಿಗಳು ಸಿಕ್ಕಿದ್ದು ಮುಸ್ಲಿಮರೇ, ಅವರ ವಿರುದ್ಧ ಪತ್ತು ಹೋರಾಡಿಸಿ. ಇಲ್ಲ, ನಮ್ಮ ಪಕ್ಕದಲ್ಲಿ ಬಡ್ಕಾಳದಲ್ಲಿ ಒಂದು ಭಯೋತ್ಪಾದಕರ ಉತ್ಪಾದನೆ ಮಾಡುವಂತ ಕಾರ್ಖಾನೆ ಇದೆ, ಅದರ ವಿರುದ್ಧ ಅವರು ಪತ್ತು ಹೋರಾಡಿಸುವುದಿಲ್ಲ, ಅವರಿಗೆ ಸಾಮಾಜಿಕ ಬಹಿಷ್ಕಾರ ಆಗುದಿಲ್ಲ. ಈಗ ಒಂದು ಪ್ರಶ್ನೆ ಒಂದು ಆಯ್ತು, ತಮ್ಮ ಹೇಳ್ತಾರೆ, ತಮ್ಮ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದೀವಿ, ಅದಕ್ಕೆ ಅವರು ಉತ್ತರ ಕೂಡ ಕೊಡ್ತಾರೆ. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಸರ್ ತಮಗೆ? ಹರೀಶ್, ಅದಕ್ಕೆ ಉತ್ತರ ಬರಲಿ. ಎಸ್, ಓಕೆ, ಥ್ಯಾಂಕ್ ಯು. ಹೇಳಿ ನೋಡಿ, ಅವ್ರು ಹೇಳ್ತಾರೆ ಮುಸ್ಲಿಮರಿಗೆ ಭಯೋತ್ಪಾದಕರು ಅಂತೇಳಿ. ನೋಡಿ, ಈ ಗುಂಪು ಗಲಭೆ ಅದು ಬೇರೆ ವಿಷಯ, ಆದರೆ ಈ ಸಿಸ್ಟರ್ವರೆಗೆ ಈ ನಮ್ಮ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಯಾರನ್ನು ಅವರು ಅರೆಸ್ಟ್ ಮಾಡಿದ್ದಾರೋ, ಅಪರಾಧಿ ಆಗಿದ್ದಾರೆ, ಅವರ ಬಗ್ಗೆ ಅನುಕಂಪ ಯಾರೂ ಕೂಡ ಮಾಡುವುದಿಲ್ಲ. ಮಾಡ್ತಾ ಇದ್ದೇವ ನಾವು? ಯಾರು ಮಾಡುವುದಿಲ್ಲ. ಈ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು ಇಲ್ಲಿದ್ದರು, ಬಹುಸಂಖ್ಯಾತರು ಇದ್ದಾರೆ. ಬಹುಸಂಖ್ಯಾತರು ನೀವು ಭಯೋತ್ಪಾದನೆ ನೀವು ನೋಡಿ, ಮಾಲೆಗಾವ್ ಸಂಜೋತಾ ಎಕ್ಸ್ಪ್ರೆಸ್ ಅದೆಲ್ಲ ಯಾರು ಮಾಡಿದ್ದು? ಅವರು ಕಂಬಿ ಅಣಿಸ್ತಾ ಇದ್ದಾರೆ. ಆ ಭಯೋತ್ಪಾದನೆ ಬಗ್ಗೆ ಮಾತಾಡಿದೆ ಅವರು. ನೋಡಿ, ಒಂದು ದೇಶ ಹಾಳಾಗಲಿಕ್ಕೆ ಈ ಬಹುಸಂಖ್ಯಾತರು ತಪ್ಪಿದ್ರೆ, ಟ್ರ್ಯಾಕ್ ತಪ್ಪಿದ್ರೆ ಅದು ಬಹಳ ಬೇಗವಾಗಿ ಹಾಳಾಗಿ ಹೋಗ್ತದೆ. ಒಂದು ದೇಶ ಸರಿಯಾಗಿ ಹೋಗಬೇಕಾದ್ರೆ ಬಹುಸಂಖ್ಯಾತರದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆ ಬಹುಸಂಖ್ಯಾತರಲ್ಲಿ ಭಯೋತ್ಪಾದಕರು ಜಾಸ್ತಿ ಆದರೆ ಮತ್ತೆ ಏನು, ಅತ್ಯಂತ ಜಾಸ್ತಿ ರೇಷ್ಯೋ ಆಗುದಲ್ವಾ? ನಾನು ಭಯೋತ್ಪಾದನೆ ಅದು ಯಾರು ಮಾಡಿದ್ರು ಅದು ತಪ್ಪೆ, ಇಸ್ಲಾಮಿಗೆ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನಾನು. ಒಂದು ವೇಳೆ ಯಾರು ಭಯೋತ್ಪಾದನೆ ಮಾಡಿದ್ರು ಅವನು ಇಸ್ಲಾಮಿನಿಂದ ಹೊರಗೆ ಅಂತ ಶಬ್ದ, ಆದರೆ ಅದೇ ಶಬ್ದವನ್ನು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದ? ಎಸ್, ಓಕೆ. ಅವರು ಭಯೋತ್ಪಾದನೆ ನಮ್ಮ ಜಿಲ್ಲೆಯದ್ದು ಹೇಳಿದ್ರು, ಇದೇ ಹಿಂದೂ ಸಮುದಾಯಕ್ಕೆ ಸೇರಿದ ಎಷ್ಟು ಜನರದ್ದು ಕೊಲೆ ಆಗಿದೆ ಅದು ಯಾರು ಮಾಡಿದ್ದಾರೆ ಅಂತೇಳಿ, ಅದು ಎಲ್ಲರ ತಲೆಯವರು ಅಲ್ಪಸಂಖ್ಯಾತರ ತಲೆಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲಲ್ವಾ? ಎಸ್ ಎಸ್, ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೆ, ನಮ್ಮ ಚರ್ಚೆ ಮುಂದುವರಿಯುತ್ತದೆ, ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಸಾಮರಸ್ಯ ಸಾಮ್ರಾಜ್ಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಶೇಷ ಚರ್ಚೆ ಬಹಳ ಡಿಫ್ರೆಂಟಾಗಿ, ಆವಾಗಲೇ ಹೇಳಿದಾಗೆ ಡಿಫ್ರೆಂಟಾಗಿ ಹೋಗ್ತಾ ಇದೆ. ಇವತ್ತು ಸಾಮರಸ್ಯ ಬೇಕಾಗಿದೆ ನಮ್ಮ ಜನಕ್ಕೆ, ಶಾಂತಿ ಬೇಕಾಗಿದೆ, ಸೌಹಾರ್ದತೆ ಬೇಕಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಸ್ತ, ಸಿಖ್, ಜೈನ ಧರ್ಮ ಎಲ್ಲ ಧರ್ಮದವರು ಕೂಡ ಒಂದು ಮನುಕುಲದ ಮುಖ್ಯವಾಹಿನಿಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ, ಅನಿವಾರ್ಯತೆಯಲ್ಲಿ, ಆಶಾವಾದದಲ್ಲಿ ಇದ್ದಾರೆ. ಬಹುಶಃ ಅದನ್ನು ಸೃಷ್ಟಿ ಮಾಡಲಿಕ್ಕೆ ನಾವೇನು ಮಾಡಬಹುದು, ಮಾಧ್ಯಮವಾಗಿ ಏನು ಮಾಡ್ಬೋದು, ಜನಸಾಮಾನ್ಯರಾಗಿ, ವೀಕ್ಷಕರಾಗಿ ತಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ. ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ, ಯೋಗೀಶ್ ಶೆಟ್ಟಿ ಹಾಗೂ ಮೊಹಮ್ಮದ್ ಅಜೀಜಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಯೋಗೀಶ್ ಶೆಟ್ಟರ ಹತ್ರ ನಾನು ಬರ್ತೇನೆ. ಯೋಗೀಶ್ ಶೆಟ್ಟರೆ, ಎಲ್ಲ ಒಂದು ಕಡೆ ಮತ್ತೆ ಏನು ಘರ್ಷಣೆಗಳನ್ನು ಉದ್ರೇಕಗೊಳಿಸುವಂಥ ಪ್ರಕ್ರಿಯೆಗಳಾಗ್ತದೆ, ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ, 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 ನಮಸ್ತೆ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು ಹೇಳಿ ಸರ್. ನಿಕೇಶ್ ಅಂತ. ಎಸ್ ಸರ್. ಎಲ್ಲಿಂದ ಸರ್? ನಿಕೇಶ್ ಮಿಶ್ರೋದು. ಓಕೆ, ಓಕೆ, ಹೇಳಿ ಸರ್. ನೋಡಿ ಸರ್, ಅವರು ಹೇಳ್ತಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ಅದು ಇಲ್ಲ ಅಂತ. ಕಾಶ್ಮೀರದಲ್ಲಿ ಉಗ್ರ ಬುರಾನ್ ವಾನಿ ಹತ್ತಾಗ ಸಾವಿರಾರು ಲಕ್ಷಾರು ಜನ ಸೇರ್ತಾರೆ, ಅವನನ್ನು ನಮಾಜ್ ಮಾಡಿ ದಫನ್ ಮಾಡ್ತಾರೆ. ಅದೇ ಯಾಕೂಬ್ ಮೆಮನ್ನು ಗಲ್ಲಿಗೇರಿಸಿದಾಗ ಈ ದೇಶದಲ್ಲಿ ಬಾಂಬ್ ಸ್ಫೋಟ ಮಾಡಿ ಎಷ್ಟೋ ಜನರ ಸಾವಿಗೆ ಕಾರಣ ಆದ ಒಬ್ಬ ಯಾಕೂಬ್ ಮೆಮನ್ನು ಗಲ್ಲಿಗೇರಿಸಿದಾಗ ಇಡೀ ಮುಸ್ಲಿಂ ಸಮುದಾಯ ಎದ್ದು ಪ್ರತಿಭಟನೆ ಮಾಡ್ತದೆ, ಅವನ ಹೆಣವನ್ನು ಲಕ್ಷಾಂತರ ಜನ ಸೇರಿ ದಫನ್ ಮಾಡ್ತಾರೆ, ಆಗ ನಮಾಜ್ ಮಾಡ್ತಾರೆ. ಅವ್ರು ಹೇಗೆ ಆಗಿದ್ರೆ, ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳಿ ಸರ್? ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ತಮಗೆ, ಒಂದೇ ಒಂದು ಪ್ರಶ್ನೆ. ನಮ್ಮಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಹೌದು, ಖಂಡಿತ ತಾವು ಹೇಳೋದು ಕರೆಕ್ಟ್. ನಾವು ಒಂದು ದ್ವೇಷಕ್ಕೆ ಮತ್ತೆ ದ್ವೇಷವನ್ನು, ದ್ವೇಷಕ್ಕೆ ದೇಶವನ್ನು, ಶತ್ರುಗಳಿಗೆ ಶತ್ರುತ್ವವನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮ ಭಾರತೀಯ ಧರ್ಮದಲ್ಲಿ ಇದೆಯಾ ಸರ್?
ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮ ಬೇಡ. ನಾನು ಕೇಳ್ತಾ ಇರೋದು ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿಯಲ್ಲಿ ಬೆಂಬಲ ಕೊಡಬೇಡಿ. ಅಲ್ಲಲ್ಲ, ಖಂಡಿತವಾಗಿ ನಾವು ಅದನ್ನು ಮಾಡಬಾರದು. ಯಾವುದೇ ಧರ್ಮದಲ್ಲಿರುವಂತಹ, ಯಾವುದೇ ಧರ್ಮದ ಅಭಿಮಾನಿಗಳಿರುವಂತಹವರು ಧರ್ಮಾಂಧತೆಯ ಬಗ್ಗೆ, ಸರ್ ದಯವಿಟ್ಟು ಕೇಳಿ, ಧರ್ಮಾಂಧತೆಯನ್ನು ನಾವು ವಿರೋಧಿಸುವಂತ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದಕ್ಕೆ ಸಾಮಾಜಿಕವಾಗಿ ನಾವು ಜನಸಾಮಾನ್ಯರಾಗಿ, ಭಾರತದ ಪ್ರಜೆಗಳಾಗಿ ನಾವು ಯಾವ ರೀತಿಯ ಮುನ್ನುಗ್ಗುವಿಕೆಯನ್ನು ನಾವು ಬಳಸಬೇಕು. ಸಂಘಟನಾತ್ಮಕವಾಗಿ ಹೋರಾಟ ಮಾಡುವಾಗ ಹಿಂಸೆ ಕೋಮುದಲ್ಲಿ ಇಂಥದ್ದನ್ನು ನಾವು ಬೆಂಬಲಿಸಬೇಕೇ, ಅಥವಾ ಸಂಘಟನಾತ್ಮಕವಾಗಿ ಸಮಾನವಾಗಿ ನಾವು ಎಲ್ಲರನ್ನೂ ಕಂಡು ಅವರನ್ನ ಗೌರವಿಸುವಂತ ಸ್ಥಿತಿ ಮಾಡಬೇಕೆ? ಭಯೋತ್ಪಾದಕರನ್ನ ಬದಿಗೆ ಕಿತ್ತು ಬಿಸಾಕೋಣ, ಕೋಮ ಭಾವನೆಯನ್ನು ಇಟ್ಕೊಂಡು ಅವರನ್ನ ಕಿತ್ತು ಬಿಸಾಕೋಣ. ಖಂಡಿತವಾಗಿ ಅವರನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸೋಣ. ಖಂಡಿತವಾಗಿ ನಾವು ಸ್ಪಂದನ ವಾಹಿನಿ ಅದಕ್ಕೆ ಬೆಂಬಲ ಕೊಡ್ತಾ ಇದೆ. ನಮ್ಮ ಇವತ್ತಿನ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಚರ್ಚೆ ನೇರವಾಗಿ ಹೋಗ್ತಾ ಇರೋದು ಸಾಮರಸ್ಯಕ್ಕೆ, ಸೌಹಾರ್ದತೆಗೆ, ಶಾಂತಿಗೆ. ನಾವು ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ದಯವಿಟ್ಟು ಬಿ ಸಿ ರೋಡಿಂದ ತಾವು ಕರೆ ಮಾಡ್ತಾ ಇದ್ದೀರಿ. ನಾವು ಹಳೆಯದನ್ನು ಕಿತ್ಕೊಂಡು ಹೊಸದಕ್ಕೆ ಮತ್ತೆ ಪುನಃ ಹಳೆಯ ಬಣ್ಣವನ್ನು ಮೆತ್ತೋದು ಬೇಕಾ ಅನ್ನುವಂಥದ್ದು ನಮ್ಮ ಮುಖ್ಯ ಪ್ರಶ್ನೆ. ಇವರು ಹೇಳಿದ ವಿಷಯದಕ್ಕೆ ಧನ್ಯವಾದಗಳು ಸರ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ಹೇಳಿದೆ ಅವರಿಗೆ ಯಾಕೂಬ್ ಮ್ಯಾಮ್ ಅನ್ನೋ ವಿಷಯ ಇತ್ತು. ಯಾಕೂಬ್ ಮ್ಯಾಮ್, ನಾನು ಕೇಳ್ತಾ ಇದ್ದೀನಿ, ಮತ್ತೆ ಪುನಃ ನಿಮ್ಗೆ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋ, ನೀವು ಮಾತಾಡ್ತಾ ಇರುವಂತಹ ವಿಚಾರಗಳು ಸಾಮರಸ್ಯಕ್ಕೆ ಪೂರಕವಾಗಿರಬೇಕೇ ಹೊರತು ಕೋಮ ಪ್ರಚೋದನೆಗೆ ಪೂರಕವಾಗಿರಬಾರದು. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ಅತಿಥಿಗಳಾಗಿ ನಾವು ಕರೆಸಿರೋದು ಯಾವುದೇ ಕಾರಣಕ್ಕೂ, ವೀಕ್ಷಕರಿಗೂ ನಾವು ಕಿವಿ ಮಾತು ಹೇಳ್ತಾ ಇದ್ದೇವೆ. ದಯವಿಟ್ಟು ಕೋಮ ಪ್ರಚೋದನೆಗೆ ಪೂರಕವಾಗಿರುವಂತಹ ಪ್ರಶ್ನೆಗಳನ್ನು ಕೇಳಬೇಡಿ. ಸಾಮರಸ್ಯಕ್ಕೆ, ಶಾಂತಿಗೆ, ಸೌಹಾರ್ದತೆಗೆ ಯಾವ ರೀತಿಯ ಸಹಕಾರಗಳು ಬೇಕು ನಮ್ಮ ಜನಸಾಮಾನ್ಯರಿಂದ, ವೀಕ್ಷಕರಿಂದ, ದಯವಿಟ್ಟು ಅಂತಹ ಪ್ರಶ್ನೆಗಳನ್ನ ಕೇಳಿ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹೇಳಿ ಸರ್. ನಿಜವಾಗಿಯೂ ನೀವು ಹೇಳಿದ ಹಾಗೆ ಸಾಮರಸ್ಯದ ಬಗ್ಗೆ ನಾವು ಮಾತಾಡಬೇಕೀಗ. ಎಸ್. ಯಾವುದೇ ನೋಡಿ, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ, ಅಲ್ಲೂ ಭಯೋತ್ಪಾದಕರು ಹಾಗೂ ಈ ಇದು ನಮ್ಮ ಎಂಥ ಕೋಮುಗಲಭೆ ಸೃಷ್ಟಿಸುವವರ ಬಗ್ಗೆ ಇದು ಚರ್ಚೆ ಅಂದರೆ ಸಾಮರಸ್ಯ ಹೇಗೆ ಮಾಡುವುದು ಇದರ ಬಗ್ಗೆ ನೋಡಿ. ಹಾಗೆ ಹೇಳುವುದಾದರೆ ಸರ್, ಒಂದು ನಿಮಿಷ ಸರ್, ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ? ಯಾರು ಕರೆ ಮಾತಾಡ್ತೀವಿ? ಹೇಳಿ ಸರ್. ಪ್ರಕಾಶ್ ಅಂತ ಹೇಳಿ. ಹೇಳಿ ಪ್ರಕಾಶ್ ಅವರೇ. ಈಗ ಮೊನ್ನೆದೆಲ್ಲ ಘಟನೆ ಎಲ್ಲ ಕಾರಣ ಆಯ್ತಲ್ಲ ಸರ್. ಹೌದು. ಈಗ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡ್ತಾರಾ ಅಂತ ಕೇಳ್ತಾರೆ. ಒಂದು ಅಲ್ಲ, ಈಗ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡ್ತಾರ ಅಂತ ಕೇಳಬೇಕಾದ್ರೆ ನಾವು ಸರ್ಕಾರ ಮತ್ತು ಉಸ್ತುವಾರಿ ಸಚಿವರ ಹತ್ರ ನೇರವಾಗಿ ಪ್ರಶ್ನೆ ಮಾಡಬೇಕು. ಒಂದು. ಎರಡನೇದಾಗಿ, ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡೋದು, ಕಲ್ಲಡ್ಕ ಪ್ರಭಾಕರ್ನ ಅವರನ್ನು ಮತ್ತು ಶರಣ್ ಪಂಪುವೆಲ್ಲ ಅವರನ್ನು ಬಂಧನ ಮಾಡೋದು, ಈ ಎರಡು ವಿಚಾರಗಳಿಂದ ನಮ್ಮ ಅಲ್ಲಿ ಕಲ್ಲಡ್ಕದಲ್ಲಿ ಅಥವಾ ಬಂಟ್ವಾಳದಲ್ಲಿ ಅಥವಾ ಬಿ ಸಿ ರೋಡ್ನಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ ಅಂತ ತಮಗೆ ಅನ್ಸುತ್ತಾ ಪ್ರಕಾಶ್ ಅವರೇ? ಅಲ್ಲ, ಈಗ ಈವಾಗಲೇ ನೀವೊಂದು ಮಾತಾಡಿದ್ರ, ಇವಾಗ ಯಾರು ಈ ಕಾನೂನಿಗೆ ಸ್ವಲ್ಪ ಅಡಚಣೆ ಮಾಡ್ತಾರೆ ಅವರನ್ನು ಬಂಧನ ಮಾಡಬೇಕು ಅಂತ. ಈಗ ಮೊನ್ನೆ ಅವರು ನಾಲ್ಕು ಗೋಡೆಯ ಮಧ್ಯೆ ರವಾನಾಥರಯ್ಯವರು ಒಂದು ಎಸ್ ಪಿ ಅವರನ್ನು ಕೂರಿಸ್ಕೊಂಡು ಅದ್ಮೇಲೆ ಹಲೋ ಹಾ ಕೇಳ್ತಾ ಇದೆ ಸರ್, ಹೇಳಿ. ಎಷ್ಟು ಘಟನೆ ಆಯ್ತಂತ ಗೊತ್ತಿದೆ ನಿಮಗೆ. ಇದಕ್ಕೆಲ್ಲ ನೇರ ಕಾರಣ ರಮಾನಾಥರಯ್ಯವರು ಅಲ್ವಾ? ಹೇಳಿ ಹೇಳಿ, ತಮ್ಮ ಅಭಿಪ್ರಾಯ ಹೇಳಿ. ಅಲ್ಲ, ರಮಾನಾಥರಯ್ಯವರು ಕಾರಣ ಅಲ್ವಾ? ನಾವು ಜಜ್ಮೆಂಟ್ ಮಾಡಕ್ ಆಗಲ್ಲ ಸರ್, ಯಾಕಂದ್ರೆ ನಾವು ಕೋರ್ಟು ಅಲ್ಲ, ಪೊಲೀಸ್ ಸ್ಟೇಷನು ಅಲ್ಲ. ನಾವು ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನಾವು ವೀಕ್ಷಕರಿಗೆ ಕೊಡುವಷ್ಟೇ ಕೆಲಸವನ್ನ ಮಾಡಬಹುದು. ದಯವಿಟ್ಟು ಮುಂದುವರಿಸಿ ಸರ್. ಆಗಲ್ಲ, ಇದು ಇಷ್ಟಕ್ಕೆಲ್ಲ ಕಾರಣ ಅವರಾಗಿದ್ದಾರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವ್ರಿಗೇನಂತ. ಅಲ್ಲ, ಕರೆಕ್ಟ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಅದೇ ನಾನು ಮಾತಾಡ್ತಾ ಇದ್ದೇನೆ, ಇದಕ್ಕೆ ಯಾರು ಕಾರಣರು ಎಂಬುದನ್ನು ನಾವು ಜನ ಗುರುತಿಸಬೇಕು. ಜನರು ಅದನ್ನು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಒಂದು ಮಾತನ್ನು ಹೇಳಿ ಕಿಚ್ಚ ಪಡ್ತೇನೆ. ಈಗ ಮೊನ್ನೆ ಅಮರನಾಥ ಯಾತ್ರೆಯಲ್ಲಿ ಒಂದು ಬಸ್ನಲ್ಲಿ ಆ ಸಲೀಂ ಎಂಬ ಒಂದು ಗುಜರಾತ್ನ ಹುಡುಗ ಯುವಕ ಒಂದು 50 ಜನರನ್ನು ರಕ್ಷಿಸುವಲ್ಲಿ ಎಂಥ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ನಾವು ಗಮನಿಸಬೇಕು. ಎಲ್ಲ ಎಲ್ಲ ಸಮುದಾಯದವರಿಗೂ ನಾವು ಹೇಳ್ತಾ ಇರುವಂಥದ್ದಿಷ್ಟೇ. ಒಂದು ಮಾತನ್ನು ಹೇಳ್ತೇನೆ ನೋಡಿ, ನಾನು ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಹಾಗೂ ನಮ್ಮ ದೇಶ ಯಾವುದೇ ಆಗಲಿ ಅದು ಹೇಗೆ ಚಂದ ಕಾಣಬೇಕಂದ್ರೆ, ನಾನೊಂದು ಕಲ್ಪನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ದೇವಸ್ಥಾನದಿಂದ ಹಿಂದೂಗಳು ಹೊರಗೆ ಬರುವಂಥದ್ದು. ಸರ್, ಒಂದೇ ನಿಮಿಷ, ಮಾತು ಮುಂದರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ನಮಸ್ತೆ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೆ? ತಮ್ಮ ಹೆಸರು ಹೇಳಿ ಸರ್. ಹೇಳಿ ಸರ್. ಇವತ್ತಿನ ಮೊದಲಿಗೆ ನಾನು ನಿಮಗೆ ಇವತ್ತಿನ ಚರ್ಚಾ ವಿಚಾರ ಹೇಳಿಬಿಡ್ತೀನಿ. ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯವನ್ನು ಕಾಪಾಡುವ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಹೇಳಿ. ಹೌದು ಸರ್, ಹೌದು. ಸರಿ ತಪ್ಪು ಮತ್ತೆ ನೋಡ, ಇದು ಏನ್ ಮಾಡ್ತಾರೆ ಅದನ್ನೇ ವೈಭವ ಕರೆಸ್ಕೊಂಡು ತೋರಿಸ್ತಾ ಹೋಗಿ ಉಂಟಲ್ಲ. ಹೌದು ಹೌದು, ಅವರ ಭಾವನೆಗಳನ್ನು ಕೇಳಿಸ್ತಾರೆ. ಹೌದು, ಕರೆಕ್ಟ್. ಅದರಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಜನರಿಗೆ ಬಿಟ್ಟಾಗಿ ಬರ್ತಾರೆ ಅವರು ಚರ್ಚೆಗೆ. ನೀವು ಚರ್ಚೆ ತರ್ತಿದ್ದೀರಿ ಇಲ್ಲಿ, ಚರ್ಚೆಗೆ ಬರೋರು ಮಾತನಾಡುವಂತ ನಮ್ಗೆ ಶಾಂತಿ ಬೇಕು. ಹೌದು, ಖಂಡಿತವಾಗಿ. ಆಗಿದ್ದು ಬಿಟ್ಟು ಬಿಡಿ. ಹೌದು, ಅವರು ತಪ್ಪು ಮಾಡಿದ್ರೆ, ಇವರು ಸರಿ ಮಾಡಿದ್ರೆ ಮತ್ತೆ ನೋಡಿ, 100% ಅದು ತನಿಖೆ ಆಗ್ಲಿ. ಎಸ್, ಅದನ್ನೇ ಮಾಧ್ಯಮದಲ್ಲಿ ತೋರಿಸೋದು. ಅಲ್ಲಿ ನೋಡಿ,
ಎಲ್ಲ ಟಿವಿ ನೋಡ್ತಿದ್ದಾನೆ. ಎಸ್ ಸರ್, ಪ್ರತಿದಿನ ಇವರು ಚರ್ಚೆಗೆ ಬರುದು, ಅವ್ರ ಅವರ ಅಭಿಪ್ರಾಯ ಹೇಳುದು, ಇವರು ಅದರಿಂದ ಅಲ್ಲಿ ಶಾಂತಿ ಆಗುದೇ ಇಲ್ಲ ಇದರಲ್ಲಿ. ಅದಕ್ಕಾಗಿ ಸ್ಪಂದನ ಟಿವಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೆ ಸರ್. ಶಾಂತಿ ಆದಷ್ಟು ಕೂಲ್ ಅಲ್ಲಿ ಮಾತಾಡಿ. ಎಸ್ ಸರ್, ಅಭಿಪ್ರಾಯ ಈಗ ಆಗಿದ್ ಬಿಡಿ, ಈಗ ಮುಂದೆ ಏನಾಗ್ಬೇಕು, ಈಗ ಇಂತಿಂತ ಘಟನೆ ಆಗಿದ್ದಾಗಿ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು. ಮಾಧ್ಯಮದವರು ಇದು ಶಾಂತಿ ಸಭೆಯಲ್ಲಿ ಅಲ್ಲಲ್ಲಿ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕು. ಎಸ್ ಸರ್, ಎಸ್, ಅಮೂಲ್ಯವಾದ ಸಲಹೆ. ಅದನ್ನೇ ಕೊರತೆ ಹೋಗುದು, ನೀವು ನೋಡ್ಬೇಕು ಕೆಲವರ ಟಿವಿ ಚಾನಲ್ ಉಂಟು, ಅದು ನೋಡಿದ್ರೆ ಉಂಟಲ್ಲ ಯಾವ್ದಾರಿಗೆ ಬರ್ತದೆ. ಹೌದು ಸರ್, ಹೌದು, ಕೆಲವರು ಹೇಳ್ತಾರೆ ನೋಡಿ ಪೇನ್ ಮೀಡಿಯಾ ಅನ್ಕೊಂಡು 100% ಆ ರೀತಿ ಮಾಡ್ತಿದ್ದಾರೆ ಅವ್ರು. ಎಸ್ ಸರ್, ಎಸ್, ಅದನ್ನ ನಾನು ಸ್ಪಂದನವನ್ನು ನಾನು ಪ್ರತಿಸ ನೋಡ್ತೇನೆ, ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ, ಇದೇ ರೀತಿ ಕೊಡ್ತಾ ಇರಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್ ಅವರೇ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೇವೆ ಮತ್ತು ಅದನ್ನು ಪಾಲಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಸರ್. ಥ್ಯಾಂಕ್ ಯು. ಅಜ್ಮಲ್, ಅಜ್ಮಲ್. ಎಸ್ ಎಸ್, ಅಜ್ಮಲ್, ಅಜ್ಮಲ್ ಅವರು, ಥ್ಯಾಂಕ್ ಯು. ನಿಜವಾಗಿಯೂ ಅಜ್ಮಲ್ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ಜವಾಬ್ದಾರಿನೂ ತುಂಬಾ ಇದೆ ಈ ಸಮಯಗಳಲ್ಲಿ. ಮಾಧ್ಯಮದವರು ಕೂಡ, ನನ್ನ ಒಂದು ಮನವಿ, ಒಂದು ಒಳ್ಳೆಯ ಒಂದು ಮೆಸೇಜ್ ಅನ್ನು ಮಾಧ್ಯಮದವರು ಸಹ ಕೊಡಬೇಕು ಎಂಬ ಒಂದು ನಂದು ಆಸೆ. ಮತ್ತೊಂದು, ನಾನು ಆವಾಗ ನಿಲ್ಲಿಸಿದೆ, ಒಂದು ದೇವಸ್ಥಾನದಲ್ಲಿ ಹಿಂದೂಗಳು ಹೊರಗೆ ಬರುವಂತಹದ್ದು ಪ್ರಾರ್ಥನೆ ಮಾಡಿಕೊಂಡು, ಮಸೀದಿಯಿಂದ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಮಾಡಿಕೊಂಡು ಹೊರಗೆ ಬರುವಂತಹದ್ದು, ಚರ್ಚ್ಗಳಿಂದ ಕ್ರೈಸ್ತ ಬಾಂಧವರು ಹೊರಗೆ ಬರುವಂತಹದ್ದು, ಅವರೆಲ್ಲ ಒಂದೇ ಪ್ರದೇಶದಲ್ಲಿ ಎಲ್ಲ ಒಟ್ಟು ಸೇರಿ ಬದುಕಿ ಅವರೊಂದು ಒಂದು ರೀತಿಯಲ್ಲಿ ಸೌಹಾರ್ದದ ಜೀವನ ನಡೆಸುವಂಥದ್ದು, ಇದು ನಿಜವಾಗಿಯೂ ಚಂದ. ಎಸ್, ಇದು ಚಂದ. ಈ ರೀತಿಯಾಗಿ ನಾವು ಬಾಳಬೇಕು ನಿಜವಾಗಿಯೂ. ಈ ದ್ವೇಷದ ರಾಜಕಾರಣ, ಈ ರಾಜಕೀಯ ಪಕ್ಷಗಳು ಯಾರ್ಯಾರದ ನೆತ್ತರಲ್ಲಿ ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ಇಲ್ಲೇ ನಿಲ್ಲಿಸಬೇಕು. ಅದಕ್ಕೆ ಜನರೇ ಅದನ್ನು ನಿಲ್ಲಿಸುವಂಥ ಕೆಲಸಗಳು ಆಗಬೇಕು. ಎಸ್, ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಮ್ಮ ಹೆಸರು ಹೇಳಿ ಸರ್. ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ, ಹೊನ್ನಪ್ಪ ಶೆಟ್ಟಿ ಅಂತ. ಸರ್, ಹೇಳಿ ಸರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ ಯಾವತ್ತು ಇದ್ರು ಎಲೆಕ್ಷನ್ ಹತ್ತಿರ ಬರುವಾಗ ಮಾತ್ರ ಹೆಚ್ಚಾಗಿ ಗಲಾಟೆ ಜಾಸ್ತಿ ಆಗ್ತಾ ಇರ್ತದೆ. ಇದಕ್ಕೆ ಯಾವ ಇದು ಅಂತ ನಾವು ಇದು ಮಾಡ್ತಾ ಇದ್ದೇವೆ. ಎಸ್, ಅಲ್ಲ, ಈಗ ಪ್ರತಿ ಸಲವೂ ಕೂಡ ಕಳೆದ 20 ವರ್ಷಕ್ಕೆ ಹಿಂದೆ ಒಂದು ಸಲ ಇದೇ ರೀತಿಯ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡಿದರು ರಾಜಕೀಯ ಪಕ್ಷಗಳ ನೇತೃತ್ವದಲ್ಲಿ. ನಾನು ನೇರವಾಗಿ ಹೇಳ್ತೇನೆ, ರಾಜಕೀಯ ಪಕ್ಷಗಳೇ ಅದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಅಂತ. ಈಗ ಮತ್ತೆ ಪುನಃ ಅಂತಹ ಪ್ರಕ್ರಿಯೆಗಳು, ಅದು ಆಡಳಿತ ಪಕ್ಷ ಇರಬಹುದು, ವಿರೋಧ ಪಕ್ಷ ಇರಬಹುದು, ಇನ್ಯಾವುದೋ ಪಕ್ಷ ಇರಬಹುದು, ಯಾವುದೇ ಸಂಘಟನೆಗಳ ಬೆಂಬಲಿತ ರಾಜಕೀಯ ಪಕ್ಷಗಳ ಇದೊಂದು ಆಟ, ರಾಜಕೀಯದ ಆಟ ಇದು. ಸೊ ಈಗ ನಾನು ಕೇಳ್ತಿರೋದು ಮೊನ್ನಪ್ಪ ಶೆಟ್ಟಿ ಅವರೇ, ಇದನ್ನ ನಿಜವಾಗ್ಲೂ ನೀವು ಈಗ ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಿ, ಮಂಗಳೂರಿಗೆ ಸಮೀಪದಲ್ಲಿ ಬಿ ಸಿ ರೋಡು ಕಲ್ಲಡ್ಕ ಎಲ್ಲ ಇದೆ, ಈ ಕಡೆ ಉಳ್ಳಾಲ ಇದೆ, ನೀವು ಆ ಕಡೆ ಈ ಕಡೆ ಎರಡೂ ಕಡೆಯ ಅನುಭವಗಳನ್ನು ಇಟ್ಟುಕೊಂಡು ಮಾತಾಡಿ ಮೋನಪ್ಪ ಶೆಟ್ಟಿ ಅವರೇ. ನಿಮಗೆ ನಿಮ್ಮಲ್ಲಿಯ ಜನಕ್ಕೆ ನಿಜವಾಗ್ಲೂ ಇದು ಬೇಕಾ? ಖಂಡಿತವಾಗಿ ಬೇಡ. ಮತ್ತೆ ಯಾಕೆ ಈ ತರದ ಗೊಂದಲಗಳು ಸೃಷ್ಟಿ ಆಗ್ತದೆ, ಗಲಭೆಗಳು ಸೃಷ್ಟಿ ಆಗ್ತದೆ ಶೆಟ್ಟಿ ಅವರೇ? ಅದೇ ಹೇಳ್ತಾ ಇದ್ದೀನಿ ನಾನು, ಇದು ಓಟಿಗೋಸ್ಕರ ಮಾಡುವಂತ ಒಂದು ಕುತಂತ್ರ. ಎಸ್, ನೀವು ಜನಕ್ಕೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಈ ಅನುಭವಗಳನ್ನು ಇಟ್ಟುಕೊಂಡು? ನನ್ನ ಅನುಭವ ಪ್ರಕಾರ ನಮ್ಮ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಈ ಅನುದಾನದಲ್ಲಿ ಪರ್ಸೆಂಟೇಜ್ ಕಟ್ ಮಾಡಿ ಮಾಡ್ತಾರೆ ನೋಡಿ, ರಾಜಕೀಯ ವ್ಯಕ್ತಿಗಳಿಗೆ ಹೋಗ್ತಾರೆ ನೋಡಿ. ಅದನ್ನು ಖಂಡಿತವಾಗಿ ಅಭಿವೃದ್ಧಿಗಾಗಿ ಬಳಸಿ ಆ ಹಣವನ್ನು ಅವರಿಗೆ ಅವರ ಕೈಗೆ ಹೋಗದ ರೀತಿಯಲ್ಲಿ ಕಾಪಾಡುವುದೇ ಇದರ ಮೂಲ. ಅದನ್ನು ಚುನಾವಣಾ ಆಯೋಗದಿಂದ ನಮ್ಗೆ ಇದು ಮಾಡ್ಬೇಕು, ಯಾಕೆಂದ್ರೆ ಇದು ಸಾಮರಸ್ಯ ಬರ್ಬೇಕಿದ್ರೆ ರಾಜಕಾರಣಿಗಳು ಆ ಪರ್ಸೆಂಟೇಜ್ ಅನ್ನು ಕಟ್ ಮಾಡಿ ಅವ್ರು ಯಾವುದಕ್ಕೂ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಎಸ್, ಥ್ಯಾಂಕ್ ಯು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಖಂಡಿತವಾಗಿಯೂ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು ಸರ್, ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಾವು ಕೇಳಿಕೊಂಡಿದ್ವಿ, ಧನ್ಯವಾದಗಳು ಸರ್ ತಮಗೆ. ಧನ್ಯವಾದ. ಈಗ ನೀವು ಮಾತಾಡ್ತಾ ಇದ್ರಿ ಸರ್, ಈಗ ಇದಕ್ಕೆ ಪೂರಕವಾಗಿ ಇವರೊಂದು ಮಾತು ಹೇಳಿದರು, ಯಾವುದೇ ರಾಜಕಾರಣಿಗಳಿಗೆ ಕಮಿಷನ್ ಬರುವಂಥದ್ದನ್ನು, ಪರ್ಸೆಂಟೇಜ್ ಬರುವಂಥದ್ದನ್ನು ಸ್ಥಗಿತ ಮಾಡಬೇಕು ಅನ್ನೋಂಥದ್ದು. ಬಹುಶಃ ರಾಜಕೀಯ ಪಕ್ಷಗಳಲ್ಲಿ ತಾವು ಕೂಡ ಬರ್ತೀರಿ, ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಿ? ನಿಜವಾಗಿ ಅದು ಸರಿಯಾದಂಥ ಅವರ ಮಾತು, ಅದನ್ನು ನಿಲ್ಲಿಸಬೇಕು. ಯಾವ ರಾಜಕಾರಣಿ ಆಗಲಿರಲಿ, ನೋಡಿ ಅಭಿವೃದ್ಧಿಯ ಕಡೆ ಗಮನ ಮಾಡಲಿ. ಇಂಥ ಎಲ್ಲ ಕೋಮುಗಲಭೆ ಇದನ್ನೆಲ್ಲ ಸೃಷ್ಟಿಸೋದಕ್ಕಿಂತ ಈ ಎಲ್ಲ ರಾಜಕೀಯ ಪಕ್ಷಗಳು ಇದು ವೋಟ್ ಬ್ಯಾಂಕ್ಗೋಸ್ಕರ ಇದನ್ನು ಸೃಷ್ಟಿಸುವಂಥ ಜನರಿಗೆ ಗೊತ್ತಲ್ಲ. ಜನರು ಇದರ ಬಗ್ಗೆ ನೋಡಿ, ಬಂಟ್ವಾಳ, ಬಿ ಸಿ ರೋಡ್, ಕಲ್ಲಡ್ಕ, ಈ ಕಡೆ ಜನರು ಭಯಭೀತರಾಗಿದ್ದಾರೆ. ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಕರೆಕ್ಟ್. ಇತ್ತೀಚಿನ ದಿನ ಆದಷ್ಟು ಶೀಘ್ರದಲ್ಲಿ ದೇವೇಗೌಡರ ನೇತೃತ್ವ, ನಮ್ಮ ದೇಶದ ಮಾಜಿ ಪ್ರಧಾನಿ ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಆದಷ್ಟು ಬೇಗನೆ ಪಕ್ಷಾತೀತವಾಗಿ
ಪಕ್ಷಾತೀತವಾಗಿ ಅಲ್ಲಲ್ಲಿ ಶಾಂತಿ ಸಭೆಯನ್ನು ನಡೆಸುವ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೆ. ಸರ್ವಪಕ್ಷ ನೇತೃತ್ವ ನಮ್ಮ ದೇವೇಗೌಡರದ್ದು. ಮತ್ತೆ ಪುನಃ ನೀವು ರಾಜಕೀಯ ತಗೊಂಡ್ಬಂದು ಶಾಂತಿ ಮಾಡ್ತೀರಿ ಅಂತ? ಶಾಂತಿ ರಾಜಕೀಯ ಅಲ್ಲ, ಶಾಂತಿ ನೋಡಿ ನಾವು ಹೇಳುವಂತದ್ದು ಪ್ರಚೋದನ ಭಾಷಣ ಅಲ್ಲ, ಶಾಂತಿ ಮಾಡುವ ವಿಷಯ. ಸರ್ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ನಾನು ಪುತ್ತೂರು, ಪುತ್ತೂರು ಅಪ್ಪನ ಅಂತ. ಹೇಳಿ ಸರ್. ಹೇಳಿ. ನೋಡಿ ಸರ್, ಇದು ಇದಕ್ಕೆಲ್ಲ ಉಂಟಲ್ಲ, ಈ ಒಂದನೇ ಕಾರಣ ಅಂದ್ರೆ ರಾಜಕೀಯ. ಎಸ್. ಈ ರಾಜಕೀಯದವರನ್ನು ಹೇಳಿ ಇಡೀ ಹಾಳಾಗುದು. ಈ ರಾಜಕೀಯದವರು ಅವರ ಮಕ್ಕಳು, ಈ ಲೀಡರ್ಸ್ನ ಮಕ್ಕಳೆಲ್ಲ ಈ ಗಲಾಟೆಗೆ, ಈ ಪೆಟ್ಟುಕಿಂದ ಜೈಲಿಗೆ ಇದು ಕೊಲೆ ಎಲ್ಲ ಆಗಿ ಹೋಗ್ತಾರಾ? ಹೋಗುದು ಯಾರು? ಬಡವರ ಮಕ್ಕಳು. ಈ 10-22-18 ವರ್ಷದ ಮಕ್ಕಳನ್ನು ಇವರು ರಾಜಕೀಯ ದಾಳವನ್ನಾಗಿ ಮಾಡಿಕೊಳ್ತಾರೆ. ಹಲೋ. ಹಾ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ರಾಜಕೀಯ ದಾಳವನ್ನಾಗಿ ಮಾಡಿಕೊಳ್ತಾರೆ. ಹೇಳಿ ಸರ್, ಹೇಳಿ ಹೇಳಿ ಸರ್, ಹೇಳಿ. ರಾಜಕೀಯ ದಾಳವನ್ನಾಗಿ ಇವರು ಮಾಡ್ತಾರೆ. ಮಾಡಿ ಇದು ಇದಕ್ಕೆ ನಾವು ಈ ಯುವಕರು ಹುಡುಗರೆಲ್ಲ ಉಂಟಲ್ಲ, ಅವರ ತಂದೆ ತಾಯಿ ಒಳ್ಳೆ ಇದ್ದ ಮಕ್ಕಳ, ಇದು ಒಳ್ಳೆ ಬುದ್ಧಿ ಮಕ್ಕಳಿಗೆ ಕಲಿಸಬೇಕಾಗ್ತದೆ. ಇವರು ಸಣ್ಣದಿರುವಾಗ ಶಾಲೆಯಲ್ಲೇ ಇದು ಕೋಮುಗಳ ಕೋಮ್ ಇದು ಅದು ಇದೆಲ್ಲ ಮಾಡಿಸಿ ಇಡೀ ಭಾರತ ದೇಶನ ಹಾಳು ಮಾಡ್ತಾರೆ ಇವರು. ಓಕೆ, ತಾವು ಒಂದು ಮಾತು ಹೇಳಿದ್ರೆ ರಾಜಕೀಯ ಇದಕ್ಕೆಲ್ಲ ಕಾರಣ ರಾಜಕೀಯ ಅಂತ ಹೇಳಿದ್ರಿ, ನಾನು ಒಂದು ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ರಾಜಕೀಯ ಅಲ್ಲ, ರಾಜಕೀಯ ಪಕ್ಷಗಳು ಅಂತ ತಾವು ಹೇಳಿದ್ರೆ ಬಹಳ ಅರ್ಥವ ಗರ್ಭಿತವಾಗುತ್ತೆ ಅಂತ. ಯಾಕಂದ್ರೆ ರಾಜಕೀಯ ಅನ್ನುವಂಥದ್ದು ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಬಹಳ ಪ್ರಮುಖವಾದ ಒಂದು ಭಾಗ. ಬಹುಶಃ ಅದನ್ನ ರಾಜಕೀಯ ಪಕ್ಷಗಳು ಅದನ್ನ ಹಾಳು ಮಾಡ್ತಾ ಇದ್ದೇವೆ ಅಂತ ನಾವು ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದೇನೋ ಅಂತ. ನೋಡಿ ಸರ್, ನನಗೆ 90% ಹಿಂದೂಗಳು ಗೆಳೆಯರಿದ್ದಾರೆ. ಅವರಿಗೆ ನಮ್ಮಿಂದ ಆಗಿದೆ, ಅವರಿಗೆ ನಮ್ಗೆ ಯಾವ ತೊಂದರೆ ಆಗ್ಲಿಲ್ಲ. ನಮ್ಮ ಹಬ್ಬಕ್ಕೆ ಅವರು ಬರ್ತಾರೆ, ಅವ್ರ ಹಬ್ಬಕ್ಕೆ ನಾವು ಹೋಗ್ತೇವೆ. ಆದ್ರೆ ಇದೆಂತ ಖಾಲಿ 10% ಜನ ಮಾಡುದು. ಎಸ್ 10% ಜನ ಮಾಡುದು. ನಮ್ಗೆ ಯಾವಾಗಲೂ ಒಂದು ಸೌಹಾರ್ದತೆ ಬೇಕು, ಯಾಕಂದ್ರೆ ಇದು ಯಾರಿಗೆ ಸಹ ಈ ಭೂಮಿ ಶಾಶ್ವತ ಅಲ್ಲ. ಈ ಭೂಮಿ ಯಾರಿಗೂ ಶಾಶ್ವತ ಇಲ್ಲ. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ತಾವು ಯಾರು ನೋಡಿ, ಈ ಸೌಹಾರ್ದತೆ ಯಾವಾಗಲೂ ಸೌಹಾರ್ದತೆಯಲ್ಲಿ ಇರ್ತಾರೆ. ಅವರಿಗೆ ಸೌಹಾರ್ದ ಈಗ ನೋಡಿ, ಕೆಲವು ಅದರಿಂದ ಕೆಲವು ಆರ್ ಎಸ್ ಎಸ್ ಅಂತ ಅವರು ಎಷ್ಟೋ ಮುಸ್ಲಿಂ, ಅವರನ್ನು ಹೇಳಿ ಎಷ್ಟೋ ಮುಸ್ಲಿಮರು ಬದುಕೋರು ಇದ್ದಾರೆ. ಅವ್ರು ಇಲ್ಲ ಅಂತಾರೆ. ಕೆಲವು ಹಳ್ಳಿಯಲ್ಲೆಲ್ಲ ಅವರು ಬೇರೆಯವರಿಗೆ ಕೆಲಸ ಮಾಡಿದ್ರೆ ಮುಸ್ಲಿಮರಿಗೆ ಮಾಡ್ತಾರೆ. ರಾಜಕೀಯ ಮಾಡುವಾಗ ಮಾತ್ರ ಹೀಗೆ ಮಾಡುದು, ಯಾಕಂದ್ರೆ ಅವರಿಗೆ ರಾಜಕೀಯ ಬೇಕಷ್ಟೇ. ಓಕೆ ಓಕೆ ಸರ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಜಯಶೇಖರ್ ಅವರೇ, ತಾವು ನಾನು ಹೇಳಿದೆ ಆದಷ್ಟು ಬೇಗನೆ ದೇವೇಗೌಡರ ನೇತೃತ್ವದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಾಂತಿ ಸಭೆಗಳು ಇನ್ನು ನಡೀಲಿಕ್ಕಿವೆ ಅಂತ. ಅವಾಗ ನೀವು ಒಂದು ಮಾತು ಹೇಳಿದ್ರಿ, ಪುನಃ ರಾಜಕಾರಣ ಮಾಡುವುದಂತ. ನಾನೊಂದು ಕೆಲವು ಸಮಯದ ಹಿಂದಿನ ಒಂದು ವಿಷಯವನ್ನು ತಮಗೆ ಜ್ಞಾಪಿಸ್ತೇನೆ. ನಾನು ಈದ್ಗಾ ಮೈದಾನದ ಒಂದು ಸಮಸ್ಯೆ ಎಷ್ಟು ವರ್ಷಗಳಿಂದ ಇತ್ತು? ಎಷ್ಟು ವರ್ಷಗಳಿಂದಿತ್ತು? ಅದನ್ನು ಯಾರು ಸರಿಪಡಿಸಿದ್ದು? ಖಂಡಿತವಾಗಿ ದೇವೇಗೌಡರು ಅದನ್ನು ಸರಿಪಡಿಸಿದ್ದಾರೆ. ಅಲ್ಲಿಯ ಜನರು ಶಾಂತಿ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಶಾಂತಿಯಿಂದ ನೆಲೆಸಿದ್ದಾರೆ. ನೋಡಿ, ಇದಕ್ಕೆ ಇಚ್ಛಾಶಕ್ತಿ ಬೇಕು. ಎಸ್, ಇಚ್ಛಾಶಕ್ತಿಯ ಬಗ್ಗೆ ಮತ್ತೆ ಮಾತಾಡೋಣ ಯೋಗೀಶ್ ಶೆಟ್ರೆ. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿಯುತ್ತದೆ, ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯ ಮತ್ತೊಮ್ಮೆ ನೆನಪಿಸ್ತೇನೆ. ತಮಗೆ ಸಾಮರಸ್ಯ ಸಾಮ್ರಾಜ್ಯ, ನಮಗೆ ಶಾಂತಿ ಬೇಕಾಗಿದೆ, ನಮಗೆ ಸೌಹಾರ್ದತೆ ಬೇಕಾಗಿದೆ, ನಮಗೆ ಒಂದು ರೀತಿಯ ಸಾಮರಸ್ಯ ಬೇಕಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇಬ್ಬರು ತಮ್ಮ ಪ್ರಾಮಾಣಿಕ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಒಬ್ಬರು ಯೋಗೀಶ್ ಶೆಟ್ಟಿ, ಜೆ ಡಿ ಎಸ್ ಮುಖಂಡರು, ಮತ್ತು ಅಬ್ದುಲ್ ಅಜೀಜ್ ಅಂತೇಳಿ ಒಂದು ಮಸೀದಿಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯವರು ಇದ್ದಾರೆ. ಇದ್ರ ಜೊತೆಗೆ ನಾವು ಚರ್ಚೆಯನ್ನು ಮುಂದುವರಿಸ್ಲಿಕ್ಕೆ ಮೊದಲು ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್? ನಾನು ದಯಾನಂದ್ ಶೆಟ್ಟಿ ಅಂತ, ಉಡುಪಿಯಿಂದ. ಹೇಳಿ ದಯಾನಂದ್ ಶೆಟ್ಟಿ ಅವರೇ. ಅಲ್ಲ, ನಾನೊಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿ ಹೇಳಿ ಸರ್. ನಮ್ ಇದು ಎಲ್ಲ ನಿಲ್ಬೇಕಾದ್ರೆ ಯಾವಾಗ ನಿಲ್ತದೆ ಗೊತ್ತುಂಟ? ಇದೆಲ್ಲ ಕೋಮುಗಲವೇ. ಹಾ ಸರ್, ನಾವು ಧರ್ಮಕ್ಕಿಂತ ಮುಂದೆ ನಮ್ಮ ದೇಶ ಅಂತ ಯಾವಾಗ ಎಣಿಸ್ತೇವೆ ಆಗ ನಿಲ್ತದೆ. ಧರ್ಮಕ್ಕಿಂತ ಮುಂಚೆ ಧರ್ಮ ಇರಲಿ, ಮುಸ್ಲಿಂ ಧರ್ಮ
ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ, ಧರ್ಮಕ್ಕಿಂತ ನಮ್ಮ ದೇಶ ಮುಖ್ಯ. ದೇಶ ನಮಗೆ ಅನ್ನ ಕೊಡುವುದು, ಧರ್ಮ ಅನ್ನ ಕೊಡುವುದಿಲ್ಲ. ಯಾವ ದೇಶವನ್ನು ನಾವು ಪ್ರೀತಿಸಲಿಕ್ಕೆ ಶುರು ಮಾಡ್ತೇವೆ ಆಗ ಇದು ಕೋಮು ಗುಲಾಬಿ ಶುರು ನಿಲ್ತದೆ, ಹೌದಲ್ವಾ? ಭಾರತೀಯ ಧರ್ಮವನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಿದ್ರಿ. ದೇಶವನ್ನು ಪ್ರೀತಿಸಬೇಕು, ಧರ್ಮ ನಂತರ ಬರುದು. ದೇಶದ ನಂತರ ನಮಗೆ ಧರ್ಮ ಬರುದು. ದೇಶದಲ್ಲಿ ಇದ್ದುಕೊಂಡು ನಾವು ಧರ್ಮವನ್ನು ಆಚರಿಸಬೇಕು. ಧರ್ಮವನ್ನು ಆಚರಿಸಿಕೊಂಡು ದೇಶವನ್ನು ಪ್ರೀತಿಸಲಿಕ್ಕೆ ಆಗುದಿಲ್ಲ. ದಯಾನಂದ ಶೆಟ್ಟಿ ಅವರ ತಮ್ಮ ಇದು ಅನುಭವದ ಮಾತು ಅಂತ ತಾನು ನಾನು ಹೇಳಿಕೆ. ಇದು ಪೊಲಿಟಿಕಲ್ ಲೀಡರ್ ಅಲ್ಲಿ ಇದ್ದಾರಲ್ಲ, ಪೊಲಿಟಿಕಲ್ ಲೀಡರ್ ಹೇಳಿ ಸರ್. ಹಲೋ, ಹಾ ಹೇಳಿ ಸರ್, ಕೇಳ್ತಾ ಇದೆ ಹೇಳಿ. ಅವರೆಲ್ಲ ಈ ಯಾವುದೇ ಧರ್ಮದ ವಿಷಯಕ್ಕೆ ಹೋಗ್ಲಿಕ್ಕೆ ಬಾರದು. ಅವರ ಏರಿಯಾದಲ್ಲಿ ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಇದೆ. ಈಗ ಮಳೆಗಾಲದಲ್ಲಿ ನೋಡಿ, ಎಲ್ಲ ಡಾಮರ್ ಆಗಿದ್ದಲ್ಲ ರೋಡಿಗೆ, ಎಲ್ಲ ಎದ್ದು ಹೋಗ್ತದೆ. ಅದನ್ನೆಲ್ಲ ನೋಡ್ಲಿ, ಎಲ್ಲೆಲ್ಲಿ ಧರ್ಮಕ್ಕೆ ಪ್ರಚಾರ, ಎಲ್ಲೆಲ್ಲೆಲ್ಲ ಹೋಗಿ ಅವರನ್ನು ಹೋಲಿಸ್ಲಿಕ್ಕೆ, ಇದರನ್ನು ಹೋಲಿಸ್ಲಿಕ್ಕೆ ಎಲ್ಲ ಬಂದ್ ಮಾಡ್ಲಿ ಮೊದ್ಲು. ಜನರ ಹಣವನ್ನು ಹೀಗೆ ದುರುಪಯೋಗ ಮಾಡ್ತಾ ಇದ್ದಾರಲ್ಲ, ಅದನ್ನು ನಿಲ್ಲಿಸ್ಲಿ ಮೊದ್ಲು. ಖಂಡಿತ ಖಂಡಿತ ದಯಾನಂದ ಶೆಟ್ಟಿ ಅವರಿಗೆ ಅದು ಅದಕ್ಕೆ ಆರಿಸಿಕೊಡುವುದು ಜನರು ಅವರನ್ನು. ಎಸ್ ಎಸ್, ಅವರನ್ನು ಆರಿಸಿದ ಕೂಡಲೇ ಅವರಿಗೆ ತಲೆಗೆ ಅಡರ್ತದೆ ನಾವು 5 ವರ್ಷ ಇದೆ, ಅದು ನಿಲ್ಬೇಕು. ಎಸ್ ಎಸ್, ನಮ್ಮ ದೇಶ ಉದ್ದಾರ ಆಗ್ಬೇಕಿದೆ, ಹೌದಲ್ವಾ? ಎಸ್ ದಯಾನಂದ ಶೆಟ್ಟಿ ಅವರೇ, ತಾವು ಹೇಳ್ತಾ ಇರೋದು 100% ಸತ್ಯದ ಮಾತು. ಬಹುಶಃ ನಿಮ್ಮ ಆಲೋಚನೆಗಳು, ನಿಮ್ಮ ಅಭಿಪ್ರಾಯಗಳೇನಿದೆ ನಮ್ಮ ಇಡೀ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ತಲುಪಬೇಕಾಗಿದೆ. ಇದನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ನಮ್ಮ ದೇಶ ಸುಭದ್ರವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಖಂಡಿತ ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಓಕೆ, ಹೇಳಿ ಸರ್. ಹೇಳಿ, ಖಂಡಿತವಾಗಿ. ಅವರಿಗೆ ಹೇಳಿದ ವಿಷಯದ ಬಗ್ಗೆ ಅವ್ರೇನು ಹೇಳಿದ್ರು ಅಂದರೆ, ಧರ್ಮ ಬಿಟ್ಟು ದೇಶವನ್ನು ಪ್ರೀತಿಸಬೇಕೆ ಅಂತೇಳಿ. ಅಂದರೆ ಈ ಎಲ್ಲ ನಾವು ನಾರ್ಮಲ್ ಆಗಿ ಜನಸಾಮಾನ್ಯ ಬಿಟ್ಟು ಅಂತ ಹೇಳ್ತಾ ಇಲ್ಲ ಅವರು. ಅವ್ರು ಹೇಳ್ತಿರೋದು ನಾನು ಮತ್ತೆ ಸ್ವಲ್ಪ ರಿಪೇರಿ ಮಾಡ್ತೀನಿ. ಅವ್ರು ಹೇಳೋದು ಧರ್ಮಕ್ಕಿಂತ ಮೊದಲು ದೇಶ ಆಗಬೇಕು ಅಂತ. ಧರ್ಮ, ನಮ್ಮ ಧರ್ಮವನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ಆಚರಣೆ ಮಾಡೋದು, ಆದರೆ ಧರ್ಮವೇ ಮೇಲಾಗಬಾರ್ದು, ದೇಶ ಮೊದಲಾಗಬೇಕು. ದೇಶವನ್ನು ಪ್ರೀತಿಸುವಂಥ ಮನಸ್ಥಿತಿ ನಾವು ಯಾವಾಗ ಬರ್ತೇವೋ ಆವಾಗ ಸಹೋದರತೆ ಬರ್ತದೆ ಅಂತ. ನಿಜವಾಗಿ ಆ ಧರ್ಮದ ಅನುಗುಣವಾಗಿ ಜೀವಿಸಿದರೆ ದೇಶವನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೀವು ಧರ್ಮವನ್ನು ಅಷ್ಟು ನೀವು ಪ್ರೀತಿಸಲಿಲ್ಲ ಅಂದರೆ ನಿಮಗೆ ದೇಶವನ್ನು ಕೂಡ ಪ್ರೀತಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಸ್ಪಷ್ಟ ಮಾತು. ಎಸ್ ಎಸ್ ಎಸ್, ನಾವು ಚರ್ಚೆಯನ್ನು ಮುಂದುವರ್ಸೋಣ. ತಾವು ಇಚ್ಛಾಶಕ್ತಿಯ ಬಗ್ಗೆ ಕೂಡ ಮಾತಾಡ್ತಿದ್ರಿ, ಒಂದು ಕರೆ ಇದೆ, ಅದಕ್ಕಿಂತ ಮೊದಲು ಕರೆ ಸ್ವೀಕರಿಸಿ ಮುಂದುವರ್ಸೋಣ. ಸರ್ ನಮಸ್ತೆ ಸರ್. ಹಲೋ ಹಲೋ, ನಮಸ್ತೆ. ಹಾಂ ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ನಿಮ್ಮ ನಿಮ್ಮ ಟಿವಿಯ ವಾಲ್ಯೂಮನ್ನು ದಯವಿಟ್ಟು ಕಮ್ಮಿ ಮಾಡಿ, ಮ್ಯೂಟ್ ಮಾಡಿ ಇಟ್ಕೊಂಡು ಅಡ್ಡಿಲ್ಲ ಸರ್. ಕೇಳತ್ತ ನಂಗೆ, ನಾನು ಮಾತಾಡೋದಕ್ಕೆ ಅಂತಿತ್ತು. ನೀವು ಕುಂದಾಪುರದವ್ರಲ್ದ? ಹೌದು, ನೀವು ಮಾತಾಡೋದು ನಂಗೆ ಅಂತಿತ್ತು, ಹೇಳಿ. ಹಾಂ ಹೇಳಿ ಸರ್, ಹೇಳಿ ಹೇಳಿ, ದಯವಿಟ್ಟು ಹೇಳಿ, ಸಮಯದ ಅಭಾವ ಇದೆ. ಯಾಕಂದ್ರೆ ಅಲ್ಲ, ಅವರಿಗೆ ತೆಗೆದುಕೊಂಡು ಸ್ವಾಮಿ ಜೊತೆ ಕೇಳ್ಬೇಕಾಗತ್ತೆ. ಈಗ ನಮ್ಮ ಹಿಂದೂ ಸಮಾಜ ನಾವು ತಲೆ ತೆಗೆದುಕೊಂಡ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಪ್ರತಿಯೊಬ್ಬ ಹಿಂದೂರು ಮಾಡಲು ಹಾನಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ 4 ವರ್ಷದಲ್ಲಿ 22 ಜನ ಮಾಡಲು ಹಾನಿ ಮಾಡ್ತಾರೆ ಹಿಂದೂಗಳಿಗೆ. ನೋಡಿ, ನಾವು ಈಗ ಒಬ್ರು ದಯಾನಂದ ಶೆಟ್ಟಿ ಅಂತ ಒಬ್ರು ಮಾತಾಡೋರು, ಬ್ರಹ್ಮಾವರದವರು. ಬಹಳ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ನಾನು ತಿಳ್ಕೊಳ್ತಾ ಇದ್ದೇನೆ. ಅವರು ಬಹಳ ಅರ್ಥಗರ್ಭಿತವಾದಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು. ಅವರು ನಮ್ಮ ಧರ್ಮಕ್ಕಿಂತ ಮುಖ್ಯ ನಾವು ಧರ್ಮವನ್ನು ಆಚರಣೆ ಮಾಡ್ತಾ ನಮ್ಮ ದೇಶವನ್ನು ಪ್ರೀತಿಸೋಣ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ನಾನು ಅದಕ್ಕೆ ಹಾಗೆ ಮಾಡ್ತೇನೆ ಅಂತ ಹೇಳೋದು ಮನುಷ್ಯನ ಒಂದು ಸಹಜ ಧರ್ಮ ಅಲ್ಲ ಅಂತ ಕಾಣ್ತದೆ. ದಯವಿಟ್ಟು ತಾವು ತಮ್ಮ ಅಭಿಪ್ರಾಯಗಳನ್ನು ಒಂದು ಸೌಹಾರ್ದ ರೀತಿಯಲ್ಲಿ ವ್ಯಕ್ತಪಡಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಸರ್, ಹೇಳಿ. ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಎಲ್ಲರಿಗೂ. ಹೌದು 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 ಸರ್, ಹೌದು. ಮಾಧ್ಯಮದಲ್ಲಿ ಪೇಪರ್ ನೋಡ್ತಿದ್ದೀವಿ, ನಿಮ್ಮ ಇದರಲ್ಲೂ ನೋಡ್ತಿದ್ದೀವಿ. ಯಾಕಂದ್ರೆ ಮೊನ್ನೆ ನಿನ್ನೆ ಅಷ್ಟೇ ರಾಜ್ಯ ಮುಖ್ಯಮಂತ್ರಿ ಹೇಳ್ತಾರೆ ಹಿಂದೂಗಳು ಈ ತರ ಮಾಡ್ತಿದ್ರು, ಬೇರೆ ಧರ್ಮ ಬಗ್ಗೆ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಅಂದ್ರೆ ಮುಸ್ಲಿಮರು ಅಲ್ಲ, ತಾವ್ ಹೇಳ್ತಾ ಇರೋದು ಮುಸ್ಲಿಮರೆಲ್ಲ ಕೆಟ್ಟವರು, ಅವ್ರನ್ನ ಓಡಿಸ್ಬೇಕು, ಕಾಂಗ್ರೆಸ್ ನ ಬೀಳಿಸ್ಬೇಕು ಅಂತ. ನಮ್ಮ ದೇಶ, ನಾವು ಭಾರತೀಯರು ನೋಡಿ, ಇವತ್ತು ಅಮರನಾಥ ಯಾತ್ರೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸರ್ ಒಂದು ಕೆಲಸ ಮಾಡಿ, ಒಂದು ಕೆಲಸ ಮಾಡಿ, ನಾವು ನೀವು ಕುಂದಾಪುರದವ್ರೆ, ಒಟ್ಟು ಇನ್ನೊಂದ್ಸಲ ಫ್ರೀ ಆಗಿ ಕೂತ್ಕೊಂಡು ಮಾತಾಡೋಣ. ದಯವಿಟ್ಟು ನಮ್ಮ ಚರ್ಚೆಯನ್ನು ಈ ದಾರಿ ತಪ್ಪಿಸಬೇಡಿ. ನಾವು ಮಾತಾಡ್ತಿರೋದು ಶಾಂತಿ, ಸೌಹಾರ್ದತೆ ಮತ್ತು ಸಾಮರಸ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ. ನೋಡಿ, ಅವರು ಇದೇ ನಮ್ಮ ಜನರಿಗೆ ಈ ಅರಿವು ಯಾವಾಗ ಬರ್ತದೆ ಎಂಬುದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ.
ಕೇವಲ ನಾವು ಒಂದು ಪಕ್ಷದ ಬಗ್ಗೆ ಪಕ್ಷಾತೀತವಾಗಿ ಮಾತಾಡಬಾರ್ದು, ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಾತಾಡಬೇಕು. ಒಂದೇ ಪಕ್ಷದ ಪರ, ಒಂದೇ ಧರ್ಮದ ಪರ ಈ ಥರ ನಾವು ನಿಲುವನ್ನು ತೆಗೆದುಕೊಂಡ್ರೆ ಇಲ್ಲಿ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಕಾಂಗ್ರೆಸ್, ಇದು ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲ ಅವರವರ ಧರ್ಮವೇ ದೊಡ್ಡದು ಅಂತ ಹೇಳ್ಕೊಂಡು ಎರಡು ರಾಷ್ಟ್ರೀಯ ಪಕ್ಷಗಳು ಈ ಡೋಂಗಿ ಜಾತ್ಯಾತೀತನ ಮಾಡ್ತಾ ಈ ಥರ ಎಲ್ಲ ಆಗ್ತಾ ಇದೆ. ನೀವು ಈ ವಿಚಾರಕ್ಕೆ ಮೊದಲು ಇಚ್ಛಾಶಕ್ತಿ, ಒಂದು ನಿಮಿಷ, ಒಂದು ಕರೆ ಇದೆ. ಹಲೋ 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 ಹಾಂ ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶಿಕಾರಿಪುರದಿಂದ ಸರ್. ಹಾಂ ಹೇಳಿ ಸರ್, ಹೇಳಿ, ತಮ್ಮ ಹೆಸರು ಹೇಳಿ ಸರ್. ಇಲ್ಲ ಇಲ್ಲ, ನಾನು ಶಾಂತಿ ಸೌಹಾರ್ದ ಬಗ್ಗೆ ಮಾತಾಡಬೇಕು. ಓಕೆ 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 ಹೇಳಿ. ಇದು ಯಾವುದು ಹಿಂದೂ ಧರ್ಮ ಮತ್ತೆ ಇದು ಎರಡು ಧರ್ಮ ಅಲ್ಲ ಸರ್. ಓಕೆ, ಧರ್ಮ ಅಂತ ಹೇಳಿದ್ರೆ ಯಾವುದು ಹಿಂದೂ ಅಂತ ನಮ್ಮ ಊರಲ್ಲಿ ಇರುವುದು ಒಂದೇ ಒಂದು ಮುಸ್ಲಿಂ ಅಂಗಡಿ, ಹಿಂದೂ ಅವ್ರು ಕಾಪಾಡ್ತಾರೆ. ಮತ್ತೆ ಒಂದು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮುಸ್ಲಿಂ ಡ್ರೈವರ್ ಇರ್ತಾನೆ, ಅವನು ಹಿಂದೂ ಅವ್ರ ಎಲ್ಲಾ ಹಿಂದೂ ಇದ್ರು ಕಾಪಾಡ್ತಾರೆ. ಹೌದಲ್ಲ? ಹೌದು ಸರ್, ಖಂಡಿತವಾಗಿ. ಮತ್ತೆ ಯಾವುದೇ ಭಾಷಣ ಮಾಡ್ತಾರಲ್ಲ, ಅವ್ರ ಮಕ್ಕಳು ಎಲ್ಲಾದ್ರೂ ಬಂದು ಮುಂದ್ ಬಂದು ಹೊಡೆದಾಡಿದಾರ? ಇಲ್ಲ, ಖಂಡಿತ ಅವರು ಬರಲ್ಲ, ಅವ್ರ ಮಕ್ಕಳು ಬರಲ್ಲ ಸರ್. ಮಕ್ಕಳು ಬರಲ್ಲ, ಪಾಪದವ್ರು ಎಲ್ಲೋ ಹೊಡೆದಾಡಿ ನಮ್ಮಂತ ಪ್ರಚೋದನಕಾರಿ ಭಾಷಣದ ನಾವು ಸಾಯ್ತೀವಿ. ಹಿಂದೂ ಮುಸ್ಲಿಂ ಎಲ್ಲೂ ಹೊಡೆದಾಡಿಲ್ಲ ಸರ್, ಪ್ರಚೋದನಕಾರಿ ಭಾಷಣದ ಹೊಡೆದಾಡಿ. ಹೌದು ಹೌದು ಸರ್, ಹೌದು ಸರ್. ಈಗ ಈಗ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಬೇಕಾದ್ರೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಓಕೆ ಸರ್, ಥ್ಯಾಂಕ್ ಯು ಹೇಳಿ. ಈಗ ಅಲ್ಲ, ಒಂದು ನಿಮಿಷ, ನಾನು ಆವಾಗಿಂದ ಪ್ರಶ್ನೆಯನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಯೋಗಿ ಶೆಟ್ಟಿಯವರ ಸಮಯದ ಅಭಾವ ಕೂಡ ಆಗ್ತಾ ಇದೆ. ಇಚ್ಛಾಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ರಿ ತಾವು ಬ್ರೇಕಿಗೆ ಮೊದಲು. ನಮಗೆ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ರೆ ಯಾವುದೇ ಕೆಲಸವನ್ನು ಮಾಡಬಹುದು ಎಂಬುದರ ಬಗ್ಗೆ ನಾನು ಆವಾಗ ಮಾತಾಡಿದ್ದು. ಉದಾಹರಣೆ ಕೊಟ್ಟದ್ದು ಈದ್ಗಾ ಮೈದಾನದ ಸಮಸ್ಯೆ ಎಷ್ಟು ವರ್ಷದಿಂದ ಇತ್ತು. ದೇವೇಗೌಡರು ಅವರ ಇಚ್ಛಾಶಕ್ತಿ ಇತ್ತವರಿಗೆ ಅದು ಮಾಡಿದ್ರು. ಈಗ ಕಾವೇರಿ ವಿಷಯ ನಾನು ಈಗ ಈ ಸಮಸ್ಯೆಗೆ ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ನಮ್ಮ ರಾಜ್ಯದ ಯಾವುದೇ ವಿಷಯವಾಗಲಿ, ನಮ್ಮ ರಾಜ್ಯದ ಯಾವುದೇ ಒಂದು ತೊಂದರೆಗೀಡಾದಾಗ ರಾಜ್ಯ ಸರ್ಕಾರವಾಗಲಿ ಯಾವಾಗಲೂ ರಾಜ್ಯ ಜನತೆ ಆಗಲಿ ಅದಕ್ಕೆ ಮುಂದೆ ಬಂದು, ಮೊನ್ನೆ ಕಾವೇರಿ ವಿಷಯದಲ್ಲಿ ಏನಾಯಿತು, ದೇವೇಗೌಡರು ಅದಕ್ಕೆ ಒಂದು ರೀತಿಯ ಒಂದು ಪರಿಹಾರವನ್ನು ಕೊಟ್ಟರು. ಈ ನಾಡು ಕಂಡಂಥ ಒಂದು ಈ ನಮ್ಮ ರಾಜ್ಯದಲ್ಲಿ ಒಂದು ಅದು ಅಂಥ ಹುದ್ದೆಗೆ ಹೋದವರು ಇಷ್ಟ ತನಕ ಯಾರು ಇಲ್ಲ ಸರ್. ಈಗ ಒಂದೇ ಒಂದು ನಿಮಿಷ, ದೇವೇಗೌಡರನ್ನ ವಿಚಾರ ತಗೊಂಡಾಗ ಅವರೊಬ್ಬರು ರಾಜ್ಯದ ನಾಯಕರು, ದೇಶದ ನಾಯಕರು, ಅದನ್ನು ಒಪ್ಪಿಕೊಳ್ಳೋಣ ಸರಿ. ಆದರೆ ನಮ್ಮ ನಮ್ಮ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಲಿಕ್ಕೆ ದೇವೇಗೌಡರು ಒಬ್ಬರಿಂದ ಸಾಧ್ಯ ಆಗುತ್ತಾ? ನಾವು ನಮ್ಮ ಜನಸಾಮಾನ್ಯರು ಆ ನಿಟ್ಟಿನಲ್ಲಿ ತಾವು ಕೊನೆಯದಾಗಿ ತಾವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಾನು ಒಂದು ಹೇಳನ್ನು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ನಮ್ಮ ಮನೆಯ ಹಿರಿಯರು, ಪೋಷಕರು, ಯಾವುದೇ ಸಮುದಾಯದವರಲ್ಲಾಗಲಿ ಮಕ್ಕಳಿಗೆ ಸರಿಯಾದ ಒಂದು ಯುವಕರಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು. ಸಾಮರಸ್ಯದಿಂದ ಬಾಳುವಂತಹ ಒಂದು ಆ ಸಲಹೆಯನ್ನು ಒಂದು ಇದು ಈ ಥರ ಆಗಬೇಕಾದ್ರೆ ಒಂದು ಎಜುಕೇಷನ್ ಮತ್ತು ತಮ್ಮ ಅವೇರ್ನೆಸ್ ಅರಿವಿನಿಂದಾಗಿ ಈ ಥರ ನಮ್ಮ ಒಂದು ಕೋಮು ಗಲಭೆ ಎಲ್ಲ ನಿವಾರಣೆಯಾಗಿ ಸೌಹಾರ್ದಯತೆಯಿಂದ ಬಾಳುವಾಗಿ ಆಗಬೇಕು ಎಂಬುದೇ ನಮ್ಮ ಇಚ್ಛೆ. ಹೇಳ್ತಾ ಇರೋದು ಈ ಇಂದಿನ ಈ ಸಮಾಜದಲ್ಲಿ ಎಲ್ಲ ವಿಷಯಗಳಲ್ಲಿ ಚರ್ಚೆ ಆಗ್ತದೆ, ಆದರೆ ಚರ್ಚೆ ಆಗದ ಒಂದು ವಿಷಯ ಇದ್ರೆ ಅದು ಧರ್ಮ. ಯಾಕೆಂದ್ರೆ ಜನರುಗಳು ಒಂದು ಧರ್ಮದ ಬಗ್ಗೆ ಇನ್ನೊಂದು ಧರ್ಮದ ಮಾತಾಡುವಾಗ ಎಲ್ಲೂ ನನ್ನ ಸಂಬಂಧಗಳು ಹಾಳಾಗಬಹುದು ಎಂಬ ಕಾರಣಕ್ಕಾಗಿ ಅದನ್ನು ಅಡಗಿಸಿಡಲಾಗ್ತದೆ. ನಾನು ಹೇಳ್ತಿದ್ದು ಹಿಂದೂ ಧರ್ಮದಲ್ಲಿ ಸರ್ವಜನವು ಸುಖಿನೋ ಭವಂತು ಇದೆ. ಆ ಸರ್ವಜನವು ಸುಖಿನೋ ಭವಂತುವಿನ ಕಾನ್ಸೆಪ್ಟ್ ಜನರಿಗೆ ಮನಮುಟ್ಟುವಂತೆ ಆ ಆದರ್ಶದಂತೆ ಬದುಕುವಂತಹ ಆ ಧರ್ಮದ ಪುರೋಹಿತರು, ನಾಯಕರುಗಳು, ವಿದ್ವಾಂಸರುಗಳು ಸಮಾಜದಲ್ಲಿ ಮಾಡಿದರೆ ಅಲ್ಲಿ ನೆರೆಹೊರೆಯವರೊಂದಿಗೆ ಅದೇ ಸಂಬಂಧ ಬೀಳ್ತದೆ, ಅಲ್ಲಿ ಆ ಶಾಂತಿಯ ಪ್ರಶ್ನೆ ಇರುವುದಿಲ್ಲ. ಹಾಗೇ ಇಸ್ಲಾಂ ಧರ್ಮದಲ್ಲಿ ಕೂಡ ಆಗಿದೆ, ನಿನ್ನ ನೆರೆಹೊರೆಯೊಂದಿಗೆ ನೀನು ಒಳ್ಳೆ ರೀತಿಯಲ್ಲಿ ಬದುಕಲಿಲ್ಲ ಅಂತಾದರೆ ನೀನು ಮುಸ್ಲಿಮರಾಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಅಂದರೆ ಯಾಕೋ ಈ ಧರ್ಮದ ವಿಷಯಗಳು ಪರಸ್ಪರ ಜನರಿಗೆ ತಳಮಟ್ಟದಲ್ಲಿ ತಿಳಿಸ್ಬೇಕು ಆ ರೀತಿಯಲ್ಲಿ ಆ ನಮ್ಮ ಪುರೋಹಿತರುಗಳು. ಅಲ್ಲ, ನಾನು ಕೇಳ್ತಾ ಇರೋದು ಸರ್, ಸಾಮರಸ್ಯವಾಗಿ ಬದುಕಲಿಕ್ಕೆ ಧರ್ಮ ಯಾಕೆ ಬೇಕು ಅಂತ, ಧರ್ಮ ಯಾಕೆ ಬರ್ತದೆ ಅಂತ ಕೇಳೋದು. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಹಿಂದೂ ಸಮುದಾಯದ ಒಬ್ಬ ಅಂಗಡಿ ಇದೆ, ಜನರಲ್ ಸ್ಟೋರ್ ಇದೆ, ನೀವು ಅಲ್ಲಿ ಹೋಗಿ ನೀನು ಧರ್ಮದ ಮೇಲೆ ಕೆಜಿಯಲ್ಲಿ ಅಕ್ಕಿ ತಗೊಂಡ್ಬರ್ತೀರೋ ಅಥವಾ ಊಟಕ್ಕೆ ಬೇಕಾಗಿ ಅಕ್ಕಿ ತಗೋ? ನಾನು ಕೇಳ್ತಿರೋದು ಇಂತಹ ಘಟನೆಗಳಿಗೆ ಯಾಕೆ ರಾಜಕೀಯ ಪಕ್ಷಗಳಾಗಲಿ ಅಥವಾ ಸಂಘಟನೆಗಳ ಮುಖಂಡರಾಗಲಿ ಧರ್ಮವನ್ನು ಹೇಳ್ಕೊಂಡ್ ಬಂದು ಬಿಡ್ತಾರೆ ಇಲ್ಲಿಗೆ? ನನ್ನ ಪ್ರಶ್ನೆ ಅದು. ಈಗ ನೋಡಿ, ಎಲ್ಲ ಮಾಧ್ಯಮಗಳು ನಮ್ಮನ್ನು ಸೇರಿಸಿ ನಾವು ಅದನ್ನು ಹೈಲೈಟ್ ಮಾಡ್ತಿದ್ದೇವೆ. ನಮಗೆ ಅದು ಯಾಕೆ ಬೇಕು? ಒಂದು ನಮ್ಮ ಕುಟುಂಬವಾಗಿ, ಒಂದು ಕೂಡು ಕುಟುಂಬವಾಗಿ ನಾವು ಬದುಕಲಿಕ್ಕೆ, ನಿಮ್ಮ ಅಪ್ಪ ಮಗ ಹೇಳಿದನ್ನು ಅಪ್ಪ ಕೇಳ್ತಾನೆ, ಅಪ್ಪ ಹೇಳಿದನ್ನು ಮಗ ಕೇಳ್ತಾನೆ ಅನ್ನುವ ಕುಟುಂಬ ಭಾಳ ಚೆನ್ನಾಗಿ ಬದುಕ್ತದೆ. ಅಪ್ಪ ಹೇಳಿದಾಗೇ ಮಗ ಇರಬೇಕು, ಅವನ ಮಗ ಬೇಲೆ ಹರ್ತಾನೆ,
ಸೊ ನಾನು ಕೇಳ್ತಾ ಇರೋದು, ಒಂದು ಧರ್ಮವನ್ನು ಇಟ್ಟುಕೊಂಡು ಯಾಕೆ ರಾಜಕೀಯ ಮಾಡ್ತಾರೆ ರಾಜಕೀಯ ಪಕ್ಷಗಳು? ಆ ಧರ್ಮವನ್ನು ಇಟ್ಟುಕೊಂಡು ಘರ್ಷಣೆಗಳನ್ನ ಯಾಕೆ ತಗೊಂಡ್ಬರ್ತಾರೆ? ಇದನ್ನು ಸಾಮರಸ್ಯವಾಗಿ ಬದುಕಲಿಕ್ಕೆ ಮಾಡಲಿಕ್ಕೆ ನಾವು ಧಾರ್ಮಿಕ ಮುಖಂಡರು, ಅವರು ಯಾರೊಬ್ಬರು ಅವಾಗ ಮಾತಾಡುವಾಗ ಹೇಳಿದರು ವೀಕ್ಷಕರು, ಇದು ಧಾರ್ಮಿಕ ಮುಖಂಡರು ಅವರವರ ಧರ್ಮದ ಬಗ್ಗೆ ಅವರು ಜ್ಞಾನ ಕೊಡಲಿ, ಅದು ಖಂಡಿತವಾಗಿ, ಯಾಕಂದರೆ ಅವರವರ ಧರ್ಮವನ್ನು ಅವರವ್ರು ಗೌರವಿಸಬೇಕು. ಆದರೆ ಇಂತಹ ಸಂದರ್ಭ ಬಂದಾಗ ಅವ ಮುಸ್ಲಿಂ, ಇವ ಹಿಂದೂ, ಇವ ಕ್ರಿಶ್ಚಿಯನ್, ಇವ ಸಿಖ್ ಅಂತ ಯಾಕೆ ನಾವು ಗಡಿಯನ್ನು ಹಾಕಬೇಕು? ನಮ್ಮ ಧರ್ಮವನ್ನು ನಾವು ಪಾಲಿಸಿ ಪರಧರ್ಮವನ್ನು ನಾವು ಗೌರವಿಸಬೇಕು. ಅದೇ ಹೇಳ್ತಾ ಇರೋದು ನಾನು. ನಾ ಧಾರ್ಮಿಕ ಮುಖಂಡರುಗಳು ಆ ಕೆಲಸವನ್ನು ಮಾಡಬೇಕಂತೇಳಿ, ಬೇರೆಯವರೊಂದಿಗೆ ಅವರ ಸಂಬಂಧಗಳು, ಕಾಂಟ್ಯಾಕ್ಟ್ಗಳು, ಅವರ ಹೃದಯಗಳು ಹತ್ತಿರ ಜೋಡಿಸುವಂತಹ ಕೆಲಸವನ್ನು ಧಾರ್ಮಿಕ ಮುಖಂಡರು ಮಾಡಿದ್ರೆ ಅವಾಗ ಕೆಳಮಟ್ಟದಲ್ಲಿ ಕೂಡ ಅದರ ಪ್ರತಿಕ್ರಿಯೆ, ಮತ್ತು ರಾಜಕೀಯ ನೇತಾರಗಳು ಕೂಡ ನಾನು ಹೇಳ್ತಾ ಇದ್ದೇನೆ, ರಾಜಕೀಯದಲ್ಲಿ ಕೂಡ ಹಿಂದೂಗಳು ನಾಯಕರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದೆ. ಒಬ್ಬ ಹಿಂದೂ ರಾಜಕೀಯ ಪಕ್ಷದ ನೇತಾರಾಗಿಕೊಂಡು ಒಬ್ಬ ಮುಸ್ಲಿಮನ ಸಮಸ್ಯೆಗಳನ್ನು ಎತ್ತಿ ಅವನು ಪ್ರಶ್ನಿಸುವುದಾದರೆ, ಅಥವಾ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮನ ಪ್ರಶ್ನೆಯನ್ನು ಎತ್ತಿಸಿ ಪ್ರಶ್ನಿಸುವುದು, ಅದು ನಿಜವಾದ ರಾಜಕೀಯ ಅಂತೇಳಿ ನಾನು ಹೇಳ್ತೇನೆ. ಅವನು ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ಅವನು ಯಾವ ಧರ್ಮದಿಂದ ಇರ್ತಾನೆ, ಅನ್ಯರ ಬೇರೆ ಧರ್ಮದ ಅವನ ಸಮಸ್ಯೆಗಳನ್ನು ಎತ್ತಿ ಪ್ರಶ್ನಿಸಿ ಅದನ್ನು ಸಾಲ್ವ್ ಮಾಡುವುದಾದ್ರೆ ಅದು ನಿಜವಾದ ಸೌಹಾರ್ದತೆ ಅಂತೇಳಿ, ಅಂತಹ ವಾತಾವರಣ ಆಗ್ಬೇಕಂತೇಳಿ ನಾವು ಬಯಸ್ತಾ ಇರೋದು. ಓಕೆ, ತಾವಿಷ್ಟೊತ್ತು ನಮ್ಮ ಜೊತೆಗೆ ಒಂದು ಈ ವಿಶೇಷವಾದಂತಹ ಒಂದು ಚರ್ಚೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತಹ ಸಾಮರಸ್ಯ ಸಾಮ್ರಾಜ್ಯ ಹೇಗೆ ನೆಲೆ ಆಗಬೇಕು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರಿ ಸರ್. ತಮಗೆ ಸ್ಪಂದನ ವಾಹಿನಿ ಹಾಗೂ ವೀಕ್ಷಕರ ಕಡೆಯಿಂದ ಕೃತಜ್ಞತೆಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ನಾವು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಸಾಕಷ್ಟು ವೀಕ್ಷಕರು ನನಗೆ ಬಹಳ ಆಶ್ಚರ್ಯಕರವಾದಂಥ ಒಂದು ಅಂಶವನ್ನು ನಾನು ಗಮನಿಸಿರೋದು ಏನು ಅಂತ ಕೇಳಿದರೆ, ವೀಕ್ಷಕರು ಬಹಳವಾಗಿ ನಮ್ಮ ಚಾನೆಲನ್ನು ನೋಡ್ತಾರೆ, ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾರೆ. ಇನ್ನು ಈಗ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಫೇಸ್ಬುಕ್ ಲೈವ್ನಲ್ಲಿ ಸುಮಾರು 4,000 ಹೆಚ್ಚು ಜನ ವೀಕ್ಷಕ ನೇರವಾಗಿ ವೀಕ್ಷಿಸ್ತಾ ಇದ್ದಾರೆ ಅನ್ನುವಂಥದ್ದು. ಟಿವಿ ಕೂಡ ಅಲ್ಲದೆ ಮೊಬೈಲ್ನಲ್ಲಿ ಕೂಡ ಫೇಸ್ಬುಕ್ಕನ್ನು ಇಂಟರ್ನೆಟ್ನಲ್ಲಿ ನೋಡ್ತಾ ಇರುವಂಥದ್ದು ಭಾಳ ನಮಗೊಂದು ಹೆಮ್ಮೆಯ ವಿಚಾರ ಏನಂತ ಕೇಳಿದರೆ, ಒಳ್ಳೆಯ ಕೆಲಸಗಳು, ಸಾಮರಸ್ಯ, ಶಾಂತಿಗಾಗಿ ಇಷ್ಟು ಜನ ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಒಂದು ನಮಗೊಂದು ಮಾರ್ಗದರ್ಶನ ಕೊಡ್ತಾರೆ, ಸಾಕಷ್ಟು ಕರೆಗಳನ್ನು ನಮ್ಮ ವೀಕ್ಷಕರು ಮಾಡಿದರು, ಒಂದು ಉತ್ತಮ ಸಲಹೆಗಳನ್ನು ಕೊಟ್ಟರು. ಬಹುಶಃ ಮಾಧ್ಯಮವಾಗಿ ನಾವು ಮತ್ತು ಜನಸಾಮಾನ್ಯರಾಗಿ ಶಾಂತಿ, ಧರ್ಮ, ಸಾಮರಸ್ಯ, ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಜನಸಾಮಾನ್ಯರಾಗಿ ನಮ್ಮ ವೀಕ್ಷಕರು ಬಹುಶಃ ಒಟ್ಟಾದರೆ ಖಂಡಿತವಾಗಿಯೂ ಕೂಡ ಉಭಯ ಜಿಲ್ಲೆಗಳಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಖಂಡಿತ ಎದೆ ತೊಟ್ಟಿ ಹೇಳುವಂಥ ಒಂದು ಹೆಮ್ಮೆ ನಮಗಿದೆ. ವೀಕ್ಷಕರೇ, ನಮ್ಮ ಪ್ರತಿ ಕ್ಷಣವೂ ಕೂಡ ನಾವು ಹೊಸ ಹೊಸ ಸುದ್ದಿಗಳೊಂದಿಗೆ, ಚಿಂತನಾತ್ಮಕ ವಿಚಾರಗಳೊಂದಿಗೆ ನಾವು ಚರ್ಚೆಗಳನ್ನು ಮಾಡ್ತಾ ಇರ್ತೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಶುಭರಾತ್ರಿ, ಸ್ಪಂದನ ಟಿವಿ. ನಮಸ್ತೆ.